ಹಲವು ಸಮಸ್ಯೆಗಳಿಗೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ನಲ್ಲಿ ಪರಿಹಾರ ಶತಸಿದ್ಧ. ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಏಷ್ಯಾದಲ್ಲೇ ಅತಿ ದೊಡ್ಡ ಹೋಮಿಯೋಪತಿ ಕ್ಲಿನಿಕ್. ನಮಸ್ಕಾರ ವೀಕ್ಷಕರೇ, ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಅರ್ಪಿಸುವ ಹೆಲ್ತ್ ಕೇರ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ನಿತ್ಯ ಭಾರದ್ವಾಜ್. ಪ್ರತಿದಿನ ನಮ್ಮ ಕಾರ್ಯಕ್ರಮದಲ್ಲಿ ಒಂದಲ್ಲ ಒಂದು ಸಮಸ್ಯೆಗಳ ಕುರಿತಾಗಿ ನಾವು ಮಾತನಾಡ್ತೀವಿ. ಅದರಿಂದ ಆಗುವ ಕಾರಣಗಳೇನು, ಅದನ್ನು ಹೇಗೆ ತಡೆಗಟ್ಟಬಹುದು ಅಂತ ತಿಳ್ಕೋತೀವಿ. ಅದೇ ರೀತಿ ಇಂದು ಸಹ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಇತ್ತೀಚೆಗೆ ಎಲ್ಲರೂ ಅಲ್ಲೂ ಕಾಣುವಂತ ಒಂದು ಸಾಮಾನ್ಯವಾಗಿರುವಂತಹ ಸಮಸ್ಯೆ ಏನಪ್ಪ ಅಂದ್ರೆ ಅದು ಚರ್ಮದಲ್ಲಿ ಕಾಣುವಂತ ಸಮಸ್ಯೆ. ಹಾಗಾದ್ರೆ ಈ ಚರ್ಮಕ್ಕೆ ಯಾಕೆ ಈ ತರ ಎಲ್ಲ ಸಮಸ್ಯೆಗಳು ಉಂಟಾಗುತ್ತೆ, ಇದರಿಂದ ಆಗುವ ಕಾರಣಗಳೇನು, ಅಥವಾ ಇದನ್ನ ಯಾವ ರೀತಿಯಲ್ಲಿ ನಾವು ತಡೆಗಟ್ಟಬಹುದು, ಇದರೆಲ್ಲದರ ವಿಷಯವಾಗಿ ನಮಗೆ ಹೆಚ್ಚಿನ ಮಾಹಿತಿಯನ್ನ ನೀಡೋದಿಕ್ಕೆ ಹೋಮಿಯೋಕೇರ್ ವೈದ್ಯರಾದಂತಹ ಡಾಕ್ಟರ್ ಮೇನಕಾ ಅವರು ಇವತ್ತು ನಮ್ಮೊಡನೆ ಕಾರ್ಯಕ್ರಮದಲ್ಲಿದ್ದಾರೆ. ಮೊದಲನೇದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೋಣ. ನಮಸ್ಕಾರ ಡಾಕ್ಟ್ರೆ. ನಮಸ್ತೆ. ವೀಕ್ಷಕರೇ, ನೀವು ಸಹ ಇದೇ ರೀತಿ ಯಾವುದೇ ರೀತಿಯಾದಂತಹ ಚರ್ಮದ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ರೆ ನೀವು ಖುದ್ದಾಗಿ ಡಾಕ್ಟರ್ನ ಭೇಟಿಯಾಗಿ ಅವ್ರನ್ನ ಮೀಟ್ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರನ ಕಂಡ್ಕೊಬೇಕು ಅಂದ್ರೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ಗೆ ಒಮ್ಮೆ ಭೇಟಿ ಕೊಡ್ಬೋದು. ಅಲ್ಲಿ ನಮಗೆ ಇಡೀ ಬೆಂಗಳೂರಲ್ಲಿ ಹಲವಾರು ಶಾಖೆಗಳಲ್ಲಿಯೂ ಸಹ ನಮಗೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಇದೆ. ಅದುವೇ HSR ಲೇಔಟ್, ಮಲ್ಲೇಶ್ವರಂ, ಜಯನಗರ್ ಹಾಗೆ ಇಂದಿರಾನಗರ್. ಇದಲ್ಲದೆ ರಾಜ್ಯಾದ್ಯಂತ ಹಲವಾರು ಶಾಖೆಗಳಲ್ಲಿಯೂ ಸಹ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಇದ್ದು ನಿಮಗೆ ಹತ್ತಿರವಾಗುವ ಒಂದು ಶಾಖೆಗೆ ಭೇಟಿ ಕೊಟ್ಟು ನಿಮ್ಮ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರನ ಕೂಡ ಕಂಡ್ಕೊಬಹುದು. ನೀವು ಹೋಗುವ ಮುನ್ನ ಡಾಕ್ಟರ್ನ ಭೇಟಿ ಆಗುವ ಮುನ್ನ ಅಪಾಯಿಂಟ್ಮೆಂಟ್ ಕೂಡ ಪಡ್ಕೋಬೇಕಾಗಿರುತ್ತೆ. ಅಪಾಯಿಂಟ್ಮೆಂಟ್ ತಗೊಳ್ಬೇಕಾಗಿರೋ ನಂಬರ್ ನೋಟ್ ಆನ್ ಮಾಡ್ಕೊಳ್ಳಿ, 9555000133. ಅಪಾಯಿಂಟ್ಮೆಂಟ್ ಪಡೆದ ನಂತರ ನೀವು ಡಾಕ್ಟರ್ನ ಖುದ್ದಾಗಿ ಭೇಟಿ ಆಗ್ಬೋದು. ಇಂದು ಈ ಕಾರ್ಯಕ್ರಮದಲ್ಲಿ ನೀವು ಡಾಕ್ಟರ್ ಬಳಿ ಮಾತಾಡ್ಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕರೆ ಮಾಡಿ ನೀವು ಖುದ್ದಾಗಿ ಡಾಕ್ಟರ್ ಬಳಿ ಮಾತಾಡಿ ನಿಮ್ಮ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರನ ಕೂಡ ಕಂಡ್ಕೊಬಹುದು. ಈ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಅಲ್ಲಿ ಯಾವುದೇ ಸೈಡ್ ಎಫೆಕ್ಟ್ಸ್ ಕೂಡ ಇರೋದಿಲ್ಲ. ಸೊ ಹಾಗಾದ್ರೆ ಡಾಕ್ಟ್ರೆ, ಈ ಸ್ಕಿನ್ ಡಿಸಾರ್ಡರ್ಸ್ ಅಂದ್ರೆ ಮೊದಲನೇದಾಗಿ ಏನು? ಖಂಡಿತವಾಗಿಯೂ ಇವತ್ತಿನ ಒಂದು ಮುಖ್ಯವಾದ ಒಂದು ಟಾಪಿಕ್ ಅಂತಾನೆ ಹೇಳ್ಬೋದು. ಸ್ಕಿನ್ ಡಿಸಾರ್ಡರ್ ಅಥವಾ ಚರ್ಮದ ಕಾಯಿಲೆ ಅಂತ ನಾವು ತಗೊಳ್ತೀವಿ. ಇತ್ತೀಚಿನ ದಿನಗಳಲ್ಲಿ ಹಲವಾರು ಚರ್ಮದ ಕಾಯಿಲೆಯನ್ನು ನಾವು ದಿನನಿತ್ಯ ಜನರು ಬಳಲೋದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಈ ಚರ್ಮ ಅನ್ನೋದು ಖಂಡಿತವಾಗಿ ಒಂದು ಎಕ್ಸ್ಟರ್ನಲ್ ಹೊದಿಕೆ ಅಂತಲೇ ಹೇಳ್ಬೋದು. ಮನುಷ್ಯನ ಒಂದು ಅತಿ ಮುಖ್ಯವಾದ ಅಂಗ ಅಂತಲೂ ತಗೊಳ್ಬೋದು. 6 senses ಚರ್ಮ ಕೂಡ ಒಂದು. ಸೊ ಇದು ನಮಗೆ ಒಂದು ಸೆನ್ಸೇಷನ್ ಟಚ್ ಅನ್ನೋದನ್ನು ಒಂದು ಅರಿವು ಮೂಡಿಸುತ್ತೆ ಈ ಚರ್ಮ. ಸೊ ಈ ಒಂದು ಚರ್ಮ ಒಂದು ಎಕ್ಸ್ಟರ್ನಲ್ ಬ್ಯೂಟಿ ಅಪಿಯರೆನ್ಸ್ ಕೂಡ ಹೌದು. ಬಿಕಾಸ್ ಈ ಚರ್ಮದ ಒಂದು ಬಣ್ಣಗಳು ಕಲರ್ಗಳಂತ ನಾವೇನು ತಗೊಳ್ತೀವಿ, ಗೋಧಿ ಬಣ್ಣ ಆಗಿರ್ಬೋದು, ವೀಟಿಶ್ ಆಗಿರ್ಬೋದು, ಈ ಒಂದು ಫೇರ್ ಸ್ಕಿನ್ ಆಗಿರ್ಬೋದು, ಅಥವಾ ಈ ನಾವು ಹೇಳ್ತೀವಲ್ಲ ಸ್ವಲ್ಪ ಡಾರ್ಕ್ ಸ್ಕಿನ್ ಆಗಿರ್ಬೋದು. ಸೊ ಈ ಒಂದು ಕಲರ್ ಡಿಫ್ರೆನ್ಷಿಯೇಷನ್ ಕೂಡ ನಾವು ಸ್ಕಿನ್ನಿನ ಮೂಲಕನೇ ನಾವು ವ್ಯಕ್ತಿತ್ವವನ್ನು ಅಥವಾ ವ್ಯಕ್ತಿಗಳ ಒಂದು ಎಕ್ಸ್ಟರ್ನಲ್ ಅಪಿಯರೆನ್ಸನ್ನು ನಾವು ಐಡೆಂಟಿಫಿಕೇಷನ್ ಮಾಡ್ತೇವೆ. ಸೊ ಹಾಗಾಗಿ ಇದರ ಒಂದು ಕಾಯಿಲೆ ಯಾಕೆ ಅಷ್ಟೊಂದು ಪ್ರಮುಖವಾಗಿ ಜನರನ್ನು ಅತಿ ಕಾಳಜಿ ವಹಿಸೋಕೆ ಒಂದು ದಾರಿ ಕೊಡುತ್ತೆ ಅಂದರೆ ಬಿಕಾಸ್ ಆಫ್ ದ ಎಕ್ಸ್ಟರ್ನಲ್ ಅಪಿಯರೆನ್ಸ್. ನಮಗೆ ಲುಕ್ ಅನ್ನೋದು ತುಂಬ ಇಂಪಾರ್ಟೆಂಟು, ಯಾವುದೇ ಒಂದು ಸ್ಕಿನ್ ಕಾಯಿಲೆ ಆಗಿರ್ಬೋದು. ಸೊ ಅದು ನಮ್ಮ ದೇಹವನ್ನು ಮುಚ್ಚುವಂಥ ಭಾಗಗಳಲ್ಲಿ ಆಗಿದ್ದರೆ ಅಷ್ಟೊಂದು ನಾವು ಅದನ್ನು ಇಂಪಾರ್ಟೆನ್ಸ್ ಕೊಡೋದಿಲ್ವೇನೋ. ಬಟ್ ಈ ಒಂದು ಚರ್ಮ ಅತಿ ಮುಖ್ಯವಾಗಿ ಒಂದು ಎಕ್ಸ್ಟರ್ನಲ್ ಜನಗಳಿಗೆ ಕಾಣಿಸುವಂಥ ಪ್ಲೇಸು, ಅದರಲ್ಲಿ ಫೇಸ್ ಆಗಿರ್ಬೋದು, ಹ್ಯಾಂಡ್ಸ್ ಆಗಿರ್ಬೋದು, ಕತ್ತಾಗಿರ್ಬೋದು, ಸೊ ಈ ಥರ ಹೊರಗಡೆ ಕಾಣುವಂಥ ಒಂದು ಸ್ಕಿನ್ ಇನ್ವಾಲ್ವ್ಮೆಂಟ್ ಆದರೆ ಇಟ್ ಆ್ಯಕ್ಚುಲಿ ಮೋರ್ ಪ್ರಾಬ್ಲಮೆಟಿಕ್ ಅಂತಲೇ ಹೇಳ್ಬೋದು. ಬಿಕಾಸ್ ಎಲ್ಲನೂ ಕೂಡ ಒಂದು ನಾವು ಹೇಳ್ತೀವಲ್ಲ ಈ ಒಂದು ಎಕ್ಸ್ಟರ್ನಲ್ ಅಪಿಯರೆನ್ಸ್ ಅನ್ನೋದು ನಾಟ್ ಅರ್ಲಿಯರ್, ಬಟ್ ನವೇ ಡೇಸ್ ಅದು ತುಂಬಾ ಪ್ರಮುಖವಾಗಿ
ಒಂದು ಪರಿಣಾಮವನ್ನು ಬೀಳುತ್ತೆ ಅನ್ನೋದು ಹೇಳ್ಬೋದು. ಸೊ ಚರ್ಮ ಅಂತ ಬಂದಾಗ ಹೌದು, ಇದು ಒಂದು ಸೆನ್ಸರಿ ಆರ್ಗನ್ ಅಂತಲೂ ನಾವು ಹೇಳ್ತೇವೆ. ಏನಾದರೂ ಒಂದು ಅತಿ ಹೆಚ್ಚು ಉಷ್ಣತೆ ಅಥವಾ ಅತಿ ಹೆಚ್ಚು ಒಂದು ತಂಪು ಅಥವಾ ಒಂದು ತಂಗಾಳಿನ ನಾವು ಫೀಲ್ ಮಾಡೋದು ಈ ಒಂದು ಚರ್ಮದ ಮುಖಾಂತರ ಅಂತಲೇ ಹೇಳ್ಬೋದು. ಈ ಒಂದು ಚರ್ಮ ಅತಿ ಮುಖ್ಯವಾಗಿ ಕಾಯಿಲೆಗೆ ನಾವು ಡಿಸ್ಕಷನ್ಗೆ ಒಳಪಟ್ಟಾಗ ತುಂಬ ಒಂದು ಸ್ಕಿನ್ ಪ್ರಾಬ್ಲಮ್ಸ್ಗಳನ್ನು ನಾವು ನೋಡ್ತಾ ಇದ್ದೀವಿ. ಅದರಲ್ಲಿ ಸ್ಕಿನ್ ಪ್ರಾಬ್ಲಮ್ಗಳು ಹತ್ತು ಹಲವಾರು ಒಂದು ಸ್ಕಿನ್ ಪ್ರಾಬ್ಲಮ್ಗಳು ಅದರ ಪಟ್ಟಿ ತುಂಬನೇ ದೊಡ್ಡದಾಗಿದೆ. ಬಟ್ ಈ ಒಂದು ಚರ್ಮಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳಲ್ಲಿ ಅತಿ ಮುಖ್ಯವಾಗಿ ಮತ್ತು ಹೆಚ್ಚು ಪರ್ಸೆಂಟೇಜ್ ಸಫರ್ ಆಗುವಂತಹ ಈ ಒಂದು ಜನರು ಅಂತ ನಾವು ಏನು ಹೇಳ್ತೀವಲ್ಲ, ಸೊ ಅದರಲ್ಲಿ ಈ ಒಂದು ಸ್ಕಿನ್ ಕಾಯಿಲೆ ಅಂತ ತಗೊಂಡಾಗ ಮೊದಲನೇ ಒಂದು ಸ್ಕಿನ್ ಕಂಪ್ಲೇಂಟ್ ಅಂದರೆ ಎಕ್ಸಿಮಾ ಅಂತ ತಗೋಬೋದು. ಅದರ ನಂತರ ಬರೋದು ಸೋರಿಯಾಸಿಸ್ಸು. ಸೊ ಅದರ ನಂತರ ಬರೋದು ಈ ಒಂದು ಹೈಪರ್ ಪಿಗ್ಮೆಂಟೇಷನ್ ಮತ್ತು ಹೈಪೋ ಪಿಗ್ಮೆಂಟೇಷನ್ಗಳು. ಈ ಒಂದು ಹೈಪರ್ ಮತ್ತು ಹೈಪೋ ಪಿಗ್ಮೆಂಟೇಷನ್ಗಳು ನವೇಡೇಸ್ ಅದರಲ್ಲಿ ಪ್ರಮುಖವಾಗಿ ಮಹಿಳೆಯರಂತ ಬಂದಾಗ ಈ ಒಂದು ಕಂಪ್ಲೇಂಟ್ಸ್ಗಳು ತುಂಬಾ ನೋಡ್ತಾ ಇದ್ದೀವಿ. ಮತ್ತು ಸಿಂಪಲ್ ಆಗಿ ಸಫರ್ ಆಗುವಂಥ ಎಕ್ನೆ ಮತ್ತು ಈ ರೋಜೇಸಿಯಾ ಅಂತ ಬರುತ್ತೆ, ಅದು ಕೂಡ ಅತಿ ಮುಖ್ಯವಾಗಿ ಒಂದು ಸ್ಕಿನ್ ಕಂಪ್ಲೇಂಟ್ಸ್ಗೆ ಒಳಪಡುತ್ತೆ. ಅದರ ಜೊತೆ ಜೊತೆಗೆ ಈ ಒಂದು ವಾರ್ಟ್ಸ್ ಅಂತ ಹೇಳ್ತೀವಿ, ಈ ಒಂದು ಈ ನಾವು ಹೇಳ್ತೀವಲ್ಲ ಮೋಲ್ಸ್ ಅಂತ ತಗೊಳ್ತೀವಿ. ಅತಿ ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಈ ಮೋಲ್ಸ್ಗಳ ಕಂಪ್ಲೇಂಟ್ಸು ವಾರ್ಟ್ಸ್ಗಳು ತುಂಬ ಕಾಮನ್ ಆಗಿ ನಾವು ನೋಡ್ತಾ ಇದ್ದೀವಿ. ಸೊ ಮತ್ತೆ ಫರ್ದರ್ ಬರೋದು ಸಬೋರಿಕ್ ಡರ್ಮಾಟಿಟಿಸ್ ಅಂತ ತಗೊಳ್ತೀವಿ. ಈ ಸಬೋರಿಕ್ ಡರ್ಮಾಟಿಟಿಸು ಒಂದು ತರನಾದ ಒಂದು ಸ್ಕಿನ್ ಕಂಪ್ಲೇಂಟ್ಸು, ಅದರ ಜೊತೆ ಜೊತೆಗೆ ಈ ಒಂದು ಗ್ರೀಸಿ ಅಪಿಯರೆನ್ಸ್ ಆಫ್ ದ ಸ್ಕಿನ್ನು ಇದರಲ್ಲಿ ತುಂಬಾ ಜಾಸ್ತಿ ಇರುತ್ತೆ. ಸೊ ರೆಡ್ನೆಸ್ ಇರ್ಬೋದು, ಒಂದು ಪಫಿನೆಸ್ ಇರ್ಬೋದು, ಮತ್ತು ಈ ಒಂದು ಗ್ರೀಸಿ ಅಪಿಯರೆನ್ಸು, ಈ ಒಂದು ಸ್ಕಿನ್ ಕಂಪ್ಲೇಂಟ್ಸ್ ನಾವು ಹೆಚ್ಚಾಗಿ ಸಬೋರಿಕ್ ಡರ್ಮಾಟಿಟಿಸಲ್ಲಿ ನೋಡ್ತೀವಿ. ಸೊ ಹಾಗಾಗಿ ಅತಿ ಮುಖ್ಯವಾಗಿ ಈ ಒಂದು ಒಂದು ಸ್ಕಿನ್ನಿನ ಕಂಪ್ಲೇಂಟ್ಸ್ಗಳು ಈ ಒಂದು ವಾತಾವರಣದ ಬದಲಾವಣೆಯಲ್ಲಿ ಖಂಡಿತವಾಗಿ ಕಾಣಸಿಗುತ್ತೆ ಅಂತ ನಾವು ತಗೊಳ್ತೀವಿ. ಸೊ ಈಗ ಟೆಂಪರೇಚರ್ ವೇರಿಯೇಷನ್, ಅತಿ ಒಂದು ಕೋಲ್ಡ್ ಸೀಸನಲ್ಲೂ ಕೂಡ ಸ್ಕಿನ್ನು ಬೇಗನೆ ಒಂದು ತನ್ನ ಒಂದು ಸೆನ್ಸಿಟಿವಿಟಿನ ತೋರಿಸುತ್ತೆ. ಅತಿ ಒಂದು ಉಷ್ಣತೆಗೂ ಕೂಡ ತನ್ನದೇ ಆದ ಒಂದು ಕಂಪ್ಲೇಂಟ್ಸ್ಗಳನ್ನು ತೋರಿಸುತ್ತೆ. ಹಾಗಾಗಿ ಒಟ್ಟಾರೆ ಸ್ಕಿನ್ ಅಂತ ತಗೊಂಡಾಗ ಖಂಡಿತವಾಗಿ ಅದರದೇ ಆದ ಒಂದು ಒಂದು ವರ್ಗೀಕರಣ, ಅದರದೇ ಆದ ಒಂದು ಸಿಂಪ್ಟಮೆಟಾಲಜಿ, ಮತ್ತು ಅದರದೇ ಆದ ಒಂದು ತಕ್ಕ ಟ್ರೀಟ್ಮೆಂಟ್ಗಳನ್ನು ನಾವು ಖಂಡಿತವಾಗಿ ನೋಡ್ತೇವೆ ಈ ಒಂದು ಸ್ಕಿನ್ ಕಂಪ್ಲೇಂಟ್ಸಲ್ಲಿ ಅಂತ ಹೇಳ್ಬೋದು. ಸೊ ಈ ಒಂದು ಸ್ಕಿನ್ ಅಂತ ತಗೊಂಡಾಗ ಅದಕ್ಕೆ ತಕ್ಕನಾಗಿ ಒಂದು ಮೆಲನಿನ್ ಅಂತ ಏನು ಬರುತ್ತಲ್ಲ, ಸೊ ಈ ಮೆಲನಿನ್ನ ಒಂದು ಪ್ರಮಾಣ ಅತಿ ಹೆಚ್ಚಾದರೂ ಕೂಡ ಪ್ರಾಬ್ಲಮೆಟಿಕ್ ಆಗುತ್ತೆ, ಅತಿ ಕಡಿಮೆ ಆದರೂ ಪ್ರಾಬ್ಲಮೆಟಿಕ್ ಆಗುತ್ತೆ. ಸೊ ಡಾಕ್ಟರ್ ಇದ್ರ ಬಗ್ಗೆ ಮತ್ತಷ್ಟು ಮಾತಾಡೋಣ, ಅದಕ್ಕಿಂತ ಮುಂಚೆ ಕಾಲರ್ ಸಿದ್ಧವಾಗಿದ್ದಾರೆ. ಹಲೋ ಹಲೋ ಹಲೋ, ನಮಸ್ಕಾರ, ನಿಮ್ಮ ಹೆಸರು? ನಮ್ಮ ಹೆಸರು ಆರಾಧ್ಯ ಅಂತ. ಆರಾಧ್ಯ ಅವ್ರು ಎಲ್ಲಿಂದ ಕರೆ ಮಾಡ್ತಿರೋದು? ಹಾಸನಿಂದ ಮೇಡಮ್. ಹಾಸನಿಂದ, ತಮ್ಮ ವಯಸ್ಸು? ನಮ್ಮ ವಯಸ್ಸು 24 ಮ್ಯಾಮ್. 24. ಆರಾಧ್ಯ ಅವರೇ, ಡಾಕ್ಟರ್ ಇದ್ದಾರೆ ನಮ್ಮ ಬಳಿ, ನಿಮ್ಮ ಸಮಸ್ಯೆ ಏನಿದ್ರು ಅವ್ರ ಹತ್ರ ಹೇಳ್ಕೊಳ್ಳಿ ಮ್ಯಾಮ್. ಹಾ ಹೇಳಿ. ಹೇಳಿ. ಹಲೋ ಹೇಳಿ ಮಾ. ಹಲೋ ಮ್ಯಾಮ್, ನಾನು ಆರಾಧ್ಯ ಅಂತ ಹಾಸನದಿಂದ ಮಾತಾಡ್ತಾ ಇರೋದು. ಓಕೆ ಮೇಡಮ್, ನಮ್ದು ಸ್ಕಿನ್ ಕೈ ಮತ್ತೆ ಕಾಲ್ ಮೇಲೆ ಅದು ಸ್ಕಿನ್ ಇದು ಆಗ್ತಿದೆ, ಇನ್ಫೆಕ್ಷನ್ ಆಗಿದೆ ಮೇಡಮ್. ಏನಾಗ್ತಾ ಇದೆ? ಅದು ಸ್ಕಿನ್ ಇದು ಆಗ್ತಿದೆ ಮೇಡಮ್, ಅದು ಓಪನ್ ಅಂದ್ರೆ ಡ್ರೈ ಆಗ್ತಾ ಇದೆಯಾ ಅಥವಾ ಪಿಗ್ಮೆಂಟೇಷನ್ ಇದೆಯಾ? ಯಾವ್ದು ಮೇಡಮ್? ಡ್ರೈ ಆಗ್ತಿದೆ, ತುಂಬಾನೇ ಡ್ರೈ ಆಗ್ತಿದೆ. ಪಾದ ಮತ್ತು ಕೈಗಳಿಗ? ವಿಂಟರ್ ಶುರು ಆದ್ಮೇಲೆ ನಿಮಗೆ ಈ ತರದ ಒಂದು ಡ್ರೈನೆಸ್ ಬರ್ತಾ ಇದೆಯಾ ಹೇಗೆ ಅಂತ ಹೇಳಲಿಲ್ಲ ಅವರು, ಬಟ್ ತುಂಬಾ ವಾಯ್ಸ್ ಕ್ಲಿಯರ್ ಇರಲಿಲ್ಲ. ಸೊ ಹಾಗಾಗಿ ಅತಿ ಮುಖ್ಯವಾಗಿ ನೋಡಿ, ಈ ಒಂದು ಸನ್ಬರ್ನ್ ಕೂಡ ನಾವು ಒಂದು
ಸ್ಕಿನ್ ಡಿಸೀಸ್ ಅಲ್ಲೇ ನಾವು ತಗೊಳ್ತೇವೆ ಬಟ್ ಇಟ್ ಇಸ್ ನಾಟ್ ದ್ಯಾಟ್ ಸೋ ಇಂಪಾರ್ಟೆಂಟ್ ಬಿಕಾಸ್ ಅದಕ್ಕೆ ಮೆಡಿಕೇಷನ್ಸ್ ಬೇಕು ಅಂತ ಇರೋದಿಲ್ಲ ಸೊ ಬಟ್ ದೇ ಆರ್ ವೆರಿ ಸೆನ್ಸಿಟಿವ್ ಟು ಸನ್ರೈಸ್ ಅಂತ ತಗೋಬೋದು ಯಾರಿಗೆ ಈ ಒಂದು ಸನ್ರೈಸ್ ಎಕ್ಸ್ಪೋಜರ್ ಆದ ತಕ್ಷಣವೇ ಅವರಿಗೆ ಆದ ಒಂದು ಪಿಗ್ಮೆಂಟೇಷನ್ ಏನು ಕಾಣಿಸುತ್ತೆ ದಟ್ ಈಸ್ ಆಲ್ ಟೆಂಪ್ರವರಿ ಸೊ ಅದು ಒಂದು ಅಕ್ಯೂಟ್ ಕಂಪ್ಲೇಂಟ್ ಅಂತಲೇ ನಾವು ತಗೊಳ್ತೀವಿ ಸೊ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಕಾಸ್ಮೆಟಿಕ್ಸ್ಗಳನ್ನು ಅವರು ಮಾರು ಹೋಗ್ತಾರೆ ಸೊ ಬಿಫೋರ್ ಗೋಯಿಂಗ್ ಟು ದ ಸನ್ ಅವರು ಈ ಒಂದು ಅಪ್ಲಿಕೇಶನ್ ಫೇಸ್ಗೆ ಅಥವಾ ಎಕ್ಸ್ಟರ್ನಲ್ಲಿ ಹೊರಗಡೆ ಕಾಣುವಂಥ ಭಾಗ ನೆಕ್ ಭಾಗದಲ್ಲಾಗಿರ್ಬೋದು ಹ್ಯಾಂಡ್ಸಲ್ಲಾಗಿರ್ಬೋದು ಈ ಒಂದು ತರನಾದ ಒಂದು ಕಾಸ್ಮೆಟಿಕ್ಸ್ನ ಬಳಸಿ ಅವರು ಹೊರಗಡೆ ಹೋಗ್ತಾ ಇರೋದ್ರಿಂದ ದೇ ಆರ್ ಲೈಕ್ ಕಂಟ್ರೋಲ್ಡ್ ಅಂತ ಹೇಳ್ಬೋದು ಸೊ ಇದಕ್ಕೆ ಮುಖ್ಯ ಕಾರಣ ಅಂತ ಹೇಳೋದಾದರೆ ದೇರ್ ಸೆನ್ಸಿಟಿವ್ ಸ್ಕಿನ್ ಆ ಸೆನ್ಸಿಟಿವಿಟಿ ಹೇಗಿರುತ್ತೆ ಅಂದರೆ ಆ ಸೂರ್ಯನ ಒಂದು ಒಂದು ಬೆಳಕಿನ ಒಂದು ಪ್ರಮಾಣ ಏನಿರುತ್ತೆ ಆ ಸ್ಕಿನ್ನನ್ನು ಒಂದು ಆ ಸ್ಕಿನ್ ಸೆಲ್ಸನ್ನು ಸ್ಟಿಮ್ಯುಲೇಟ್ ಮಾಡುತ್ತೆ ಸ್ಟಿಮ್ಯುಲೇಟ್ ಮಾಡಿದಾಗ ಅಲ್ಲಿನ ಒಂದು ಮೆಲನಿನ್ ಸಿಕ್ರೇಷನ್ ಅತಿಯಾಗಿ ಒಂದು ಸ್ರವಿಕೆ ಅಂದರೆ ಒಂದು ಶೇಖರಣೆ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಹಾಗಾಗಿ ವೆರೆವರ್ ದ ಎಕ್ಸ್ಪೋಜರ್ ಪಾರ್ಟ್ ಅಂತ ನಾವೇನು ತಗೋತೀವಿ ಆ ಭಾಗದಲ್ಲಿ ಯಾವಾಗ ಸನ್ರೈಸ್ ಬೀಳುತ್ತೆ ಅಲ್ಲಿನ ಒಂದು ಮೆಲನಿನ್ ಸಿಕ್ರೇಷನ್ ಡಬಲ್ ಆಗುತ್ತೆ ಸೊ ಈ ಒಂದೇ ರೀಸನ್ನಿಂದ ಆ ಭಾಗದಲ್ಲಿ ಒಂದು ಪಿಗ್ಮೆಂಟೇಷನ್ ಹೈಪರ್ ಪಿಗ್ಮೆಂಟೇಷನ್ ಅಂದರೆ ಒಂದು ಕಪ್ಪು ಒಂದು ತರನಾದ ಒಂದು ಸ್ಕಿನ್ನು ಅವರಿಗೆ ಕಾಣಿಸಿಗುತ್ತೆ ಸೊ ಅಲ್ಲಿ ಯಾವುದೇ ಒಂದು ಸಿಂಪ್ಟಮೆಟಾಲಜಿ ಇರೋದಿಲ್ಲ ಓನ್ಲಿ ದ ಅಪಿಯರೆನ್ಸ್ ಈಸ್ ದ ಮ್ಯಾಟರ್ ಸೊ ಸಿಂಪ್ಟಮೆಟಾಲಜಿ ಯಾಕೆ ಇರೋದಿಲ್ಲ ಅಂದರೆ ಅಲ್ಲಿ ಯಾವುದೇ ಥರದ ರೆಡ್ನೆಸ್ ಇರೋದಿಲ್ಲ ಇನ್ಫ್ಲಮೇಷನ್ಗೆ ಒಳಪಟ್ಟಿರೋದಿಲ್ಲ ಅಲ್ಲಿ ಇಚ್ಚಿಂಗ್ ಕೂಡ ಇರೋದಿಲ್ಲ ಇಟ್ಸ್ ಆಲ್ ಅಬೌಟ್ ನಾನು ಹೇಳ್ದಲ್ಲ ಇಟ್ ಈಸ್ ಎ ವೆರಿ ಟೆಂಪ್ರವರಿ ಕಂಡೀಷನ್ ಸೊ ನೀವು ಅದಕ್ಕೋಸ್ಕರ ಸೆನ್ಸಿಟಿವ್ ಸ್ಕಿನ್ ಆಗಿದ್ದರೆ ಎಕ್ಸ್ಟರ್ನಲ್ಲಿ ನೀವು ಹೊರಗಡೆ ಹೋಗಬೇಕಾದ್ರೆ ಈ ಒಂದು ಅಲೋವೆರಾ ಕ್ರೀಮ್ಗಳಾಗಿರ್ಬೋದು ಅಥವಾ ನ್ಯಾಚುರಲ್ ಆಗಿ ತಯಾರು ಮಾಡಿರುವಂಥ ಒಂದು ಮನೆಯ ಆಯಿಲ್ ಆಗಿರ್ಬೋದು ಅಥವಾ ವಿಟಮಿನ್ ಸಿಂಪಲ್ ಆಗಿ ವಿಟಮಿನ್ ಇ ಆಯಿಲ್ ನೀವು ಅಪ್ಲೈ ಮಾಡಿ ಹೊರಗಡೆ ಹೋಗೋದ್ರಿಂದ ನಿಮಗೆ ಆ ಒಂದು ಪ್ರೊಟೆಕ್ಷನ್ ಸಿಗುತ್ತೆ ಸೊ ಆ ಒಂದು ಎಲ್ರಿಗೂ ಅಂತ ಹೇಳ್ತಿಲ್ಲ 10 in 2 ಅಂತ ಹೇಳ್ಬೋದು 10 ಜನದಲ್ಲಿ ಇಬ್ಬರಿಗೆ ಮಾತ್ರ ಈ ಥರದ ಒಂದು ಸನ್ ರೇಸ್ಗೆ ಸೆನ್ಸಿಟಿವಿಟಿ ಇರ್ತಾರೆ ಅಂತ ಹೇಳ್ಬೋದು ಇದಕ್ಕೆ ಯಾವುದೇ ಥರದ ಟ್ರೀಟ್ಮೆಂಟ್ನ ಅವಶ್ಯಕತೆ ಇರೋದಿಲ್ಲ ಇನ್ ಕೇಸ್ ತುಂಬನೇ ಲಾಂಗ್ ಆಗಿ ಅವರು ಪಿಗ್ಮೆಂಟೇಷನ್ ಹಾಗೆ ಉಳ್ಕೊಂಡಿತ್ತು ಅಂದಾಗ ಮಾತ್ರ ದೇ ಕ್ಯಾನ್ ಗೋ ಫಾರ್ ದ ಯೆಸ್ ಡಾಕ್ಟರ್ ಇದ್ರ ಬಗ್ಗೆ ಮತ್ತಷ್ಟು ಮಾತಾಡೋಣ ಕರೆ ಸಿದ್ಧವಾಗಿದ್ದಾರೆ ಹಲೋ ಹಲೋ ಮ್ಯಾಮ್ ನಮಸ್ಕಾರ ನಮಸ್ಕಾರ ಮ್ಯಾಮ್ ತಮ್ಮ ಹೆಸರು ಸುರೇಶ್ ಅಂತ ಮ್ಯಾಮ್ ಸುರೇಶ್ ಎಲ್ಲಿಂದ ಕರೆ ಮಾಡ್ತಿರೋದು ಸುರೇಶ್ ಅವರೇ ಜಮಖಂಡಿಯಿಂದ ಮ್ಯಾಮ್ ಓಕೆ ತಮ್ಮ ವಯಸ್ಸು 24 ಮ್ಯಾಮ್ 24 ಓಕೆ ಸರ್ ನಮ್ಮ ಬಳಿ ಡಾಕ್ಟರ್ ಇದ್ದಾರೆ ನಿಮ್ಮ ಸಮಸ್ಯೆ ಏನಿದ್ರು ಡಾಕ್ಟರ್ ಹತ್ರ ಹೇಳ್ಕೊಳ್ಳಿ ಓಕೆ ಹೇಳಿ ಹಲೋ ಸರ್ ಹಲೋ ಹೇಳಿ ಸಮಸ್ಯೆ ಏನು ಮ್ಯಾಮ್ ನನ್ನ ಸ್ಕಿನ್ ಪ್ರಾಬ್ಲಮ್ ತುಂಬಾ ಇದೆ ಮ್ಯಾಮ್ ಓಕೆ ಯಾವ ತರದ ಸ್ಕಿನ್ ಪ್ರಾಬ್ಲಮ್ ಅಂತ ಹೇಳ್ಬೋದಾ ಮುಖದ ಮೇಲೆ ತುಂಬಾ ಮೊಡೆಗಳಿದಾವೆ ಮ್ಯಾಮ್ ಅಕ್ನೆ ಪ್ರಾಬ್ಲಮ್ ಓಕೆ ಸೊ ಸುಮಾರಾಗಿ ಎಷ್ಟು ದಿವಸದಿಂದ ನಿಮಗೆ ಈ ತರದ ಒಂದು ಅಕ್ನೆ ಪ್ರಾಬ್ಲಮ್ ಅಥವಾ ಈ ಒಂದು ಪಿಂಪಲ್ಸ್ ಪ್ರಾಬ್ಲಮ್ ಜಾಸ್ತಿ ಇದೆ ಅಂತ ಹೇಳ್ಬೋದಾ 2-3 ವರ್ಷದಿಂದ ಜಾಸ್ತಿ ಆಗ್ತಾ ಇದೆ ಮ್ಯಾಮ್ 2-3 ಇಯರ್ಸ್ ಇಂದ ಸೊ ಯಾರನ್ನಾದ್ರೂ ಅಥವಾ ಹತ್ತಿರ ಡಾಕ್ಟರ್ ಅಥವಾ ವೈದ್ಯಕೀಯರನ್ನ ಕನ್ಸಲ್ಟ್ ಮಾಡಿ ಅಥವಾ ನೀವು ಹೀಗೆ ಆಗುತ್ತೆ ಅನ್ನೋದಕ್ಕೆ ಒಂದು ಟ್ರೀಟ್ಮೆಂಟ್ ಅಥವಾ ಯಾಕೆ ಆಗುತ್ತೆ ಅನ್ನೋದಕ್ಕೆ ಏನಾದರೂ ಒಪಿನಿಯನ್ ತಗೊಂಡಿದ್ದೀರಾ ತಗೊಂಡಿದೆ ಮ್ಯಾಮ್ ಬಟ್ ಕಮ್ಮಿ ಆಗಿ ಮತ್ತೆ ಈಗ ಜಾಸ್ತಿ ಆಗಿದೆ ಮ್ಯಾಮ್ ಸೊ ಟ್ರೀಟ್ಮೆಂಟ್ ಕೂಡ ತಗೊಂಡಿದ್ದೀರಿ ಓಕೆ ಸೊ ಸಬ್ಸೈಡ್ ಆಗಿತ್ತಾ ಸ್ಕಿನ್ನು ಇಲ್ಲ ಮ್ಯಾಮ್ ಕಮ್ಮಿ ಆಗಿತ್ತು ಆದರೆ ಈಗ ಜಾಸ್ತಿ ಆಗಿದೆ ಮ್ಯಾಮ್ ಮತ್ತೆ ಮೊಡವೆಗಳು ಓಕೆ ಸೊ ನೋಡಿ ಬಿಕಾಸ್ ಎಕ್ನೆ ಅನ್ನೋದು ದಿಸ್ ಇಸ್ ಆಲ್ಸೋ ಒನ್ ಕೈಂಡ್ ಆಫ್ ಅಕ್ಯೂಟ್ ಅಂತಲೇ ತಗೊಳ್ಬೋದು ತುಂಬ ವರ್ಷಗಳ ಕಾಲ ಇದು ಮನುಷ್ಯನನ್ನು ಯೂಶ್ವಲಿ ಬಾಧೆ ಮಾಡಲ್ಲ ಬಟ್ ಓನ್ಲಿ ಥಿಂಗ್ ಅಂದರೆ ಎಕ್ಸ್ಟರ್ನಲಿ ಅಪಿಯರೆನ್ಸ್ ಅಂದರೆ ಫೇಸಲ್ಲಿ ಇದಾಗೋದ್ರಿಂದ ನಿಮಗೆ ಲುಕ್ ವೈಸು ಕಾಸ್ಮೆಟಿಕ್ಸ್ ವೈಸು ಒಂದು ಅಗ್ಲಿನೆಸ್ ಕಾಣಿಸುತ್ತೆ ಪ್ಲಸ್ ಅದಕ್ಕೆ ತುಂಬ ಡ್ರೈನೆಸ್ಸು ಮತ್ತು ಪೋಸ್ಚುಲಾರ್ ಎರಪ್ಷನ್ಸ್ ಆದರೆ ಖಂಡಿತ ಬಾಯಿಲ್ ಥರ ಫಾರ್ಮೇಷನ್ ಆಗಿ ಅದಕ್ಕೆ ಇನ್ಫ್ಲಮೇಷನ್ ಕೂಡ ಆಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ನಿಮಗೆ ಈ ಆಕ್ನೆ ಪ್ರಾಬ್ಲಮ್ಮು ಪದೇ ಪದೇ ರಿಪೀಟ್ ಆಗ್ತಾ ಇದೆ ಅಂತ ಅಂದಾಗ ಅಂದರೆ ನೀವು ಆಲ್ರೆಡಿ ಒಂದು ಟ್ರೀಟ್ಮೆಂಟ್ ತಗೊಂಡು ಸಬ್ಸೈಡ್ ಆಗಿ ಮತ್ತೆ ಅಗೇನ್ ಕಾಣಿಸ್ಕೊಳ್ತಾ ಇದ್ರೆ ಇಟ್ ಹ್ಯಾಸ್ ಬಿಕಮ್ ಅ ಕ್ರಾನಿಸಿಟಿ ಅಂದರೆ ರಿಪಿಟೇಷನ್ ಟೆಂಡೆನ್ಸಿ ತೋರಿಸ್ತಾ ಇದೆ ಸೊ ಹಾಗಾಗಿ ನೀವು ಯಾವುದೇ ಒಂದು ಟ್ರೀಟ್ಮೆಂಟ್ನ ಫಾಲೋ ಮಾಡಿರಬಹುದು ಬಟ್ ಅದಕ್ಕೆ ಎಕ್ಸಾಕ್ಟ್ ಆಗಿ ನೀವು ಲೈಕ್ ತಕ್ಕನಾಗಿ ಒಂದು ಡಯಟ್ ಅಂತ ಫಾಲೋ ಮಾಡಿ ಬಿಕಾಸ್ ಕೆಲವರಿಗೆ ತುಂಬ ಆಯಿಲಿ ಫೇಸ್ ಇರೋದ್ರಿಂದ ಅವರು ಎಕ್ಸ್ಟರ್ನಲ್ ಪೋರ್ಸು
ತುಂಬಾ ಕ್ಲೋಸ್ ಆಗಿರುತ್ತೆ ಬಿಕಾಸ್ ದೇ ಆರ್ ಯೂಸಿಂಗ್ ಡೈಲಿ ಒಂದು ಫೇಶಿಯಲ್ ಕ್ರೀಮ್ ಅನ್ನು ಅವ್ರು ಬಳಸ್ತಾ ಇರೋದ್ರಿಂದ ಆ ಪೋರ್ಸ್ ತುಂಬಾ ಕ್ಲೋಸ್ ಆಗುತ್ತೆ. ಸೊ ಅದು ವೆಂಟಿಲೇಷನ್ ಮಾಡಿಸ್ಕೊಡೋದಿಲ್ಲ. ಒನ್ಸ್ ಅದು ಇನ್ಫ್ಲಮೇಷನ್ ಆಗಿದೆ ಅಂದಮೇಲೆ ಅದರ ಮೇಲೆ ನೀವೇನಾದರೂ ಒಂದು ಕ್ರೀಮ್ ಅನ್ನು ಬಳಸ್ತಾ ಇದ್ದೀರಿ ಅಂದರೆ ದಟ್ ವಿಲ್ ಕ್ಲೋಸ್. ಸೊ ಆ ಇನ್ಫ್ಲಮೇಷನ್ ಇನ್ಫೆಕ್ಷನ್ ಒಳಗಡೆನೆ ಉಳ್ಕೊಂಡು ಪಾಸ್ಚ್ಯುಲರ್ ಫಾರ್ಮೇಷನ್ ಅಂದರೆ ಪಸ್ ಫಾರ್ಮೇಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕಾಗಿ ನೀವು ಯಾವಾಗ ಯಾವಾಗ ಈ ಥರದ ಒಂದು ಪಿಂಪಲ್ಸ್ನ ಅಥವಾ ಪಿಂಪಲ್ಸ್ ಕಂಪ್ಲೇಂಟ್ಸನ್ನು ಫೀಲ್ ಮಾಡ್ತೀರಿ ಆವಾಗ ಖಂಡಿತವಾಗಿಯೂ ಯಾವುದೇ ಒಂದು ಕಾಸ್ಮೆಟಿಕ್ ಕ್ರೀಮ್ಗಳನ್ನು ಬಳಸದೇನೆ ಅದನ್ನು ಓಪನ್ ಆಗಲಿಕ್ಕೆ ಅಂದರೆ ವೆಂಟಿಲೇಷನ್ ಈಸಿ ಆಗಲಿಕ್ಕೆ ಹಾಗೆ ಬಿಡಿ. ರಿಪೀಟೆಡ್ ಆಗಿ ಒಂದು ಫೇಸ್ ವಾಶನ್ನು ಮಾಡ್ಕೊಳ್ಳಿ. ಅಟ್ಲೀಸ್ಟ್ ಪರ್ ಡೇ ಒಂದು 3 ಟೈಮ್ಸ್ ಆದರೂ ಒಂದು ನೀವು ಫೇಸ್ ವಾಶನ್ನು ಮಾಡಬೇಕಾಗುತ್ತೆ ಆಯಿಲಿ ಸ್ಕಿನ್ ಇರೋರು ಎಸ್ಪೆಷಲಿ. ಪ್ಲಸ್ ನಿಮಗೆ ಇಷ್ಟೆಲ್ಲ ಪ್ರಿಕಾಷನ್ಸ್ ತಗೊಂಡ್ರೂ ಕೂಡ ನಿಮಗೆ ಪದೇ ಪದೇ ಆಗ್ತಾ ಇದೆ ಅಂದರೆ ಖಂಡಿತ ನಿಯರೆಸ್ಟ್ ಆಗಿರುವಂಥ ಹೋಮಿಯೋಕೇರ್ ಕ್ಲಿನಿಕ್ಗೆ ನೀವು ಭೇಟಿಯಾಗಿ ವೈದ್ಯರ ಒಂದು ಕನ್ಸಲ್ಟೇಷನ್ನ ಮೇರೆಗೆ ಯಾವ ರೀತಿಯಾದ ಒಂದು ನಿಮಗೆ ಸ್ಕಿನ್ ಇದೆ, ನಿಮಗೆ ಯಾವ ರೀತಿಯಾದ ಒಂದು ಕಾಸ್ಮೆಟಿಕ್ ಸೂಟ್ ಆಗುತ್ತೆ, ಪ್ಲಸ್ ನಿಮಗೆ ಯಾವ ಥರನಾದ ಟ್ರೀಟ್ಮೆಂಟ್ ಕೊಟ್ಟರೆ ಖಂಡಿತವಾಗಿ ಗುಣಮುಖ ಹೊಂದ್ತೀರಿ ಅನ್ನೋದನ್ನು ಇನ್ನೂ ಡಿಟೇಲ್ ಆಗಿ ನಿಮಗೆ ತಿಳಿಸ್ಕೊಡ್ತಾರೆ. ಸೊ ಅದರ ಮೂಲಕ ನೀವು ನಿಮ್ಮ ಕಂಪ್ಲೇಂಟ್ಸನ್ನು ಶಾಶ್ವತವಾಗಿ ಗುಣಮುಖವನ್ನು ಪಡ್ಕೊಳ್ಬೋದು. ಎಸ್, ಧನ್ಯವಾದಗಳು ಸುರೇಶ್ ಅವರೇ ಕರೆ ಮಾಡಿದ್ದಕ್ಕಾಗಿ. ಹೇಳ್ತಾ ಇದ್ರಿ 2 to 3 years ನನಗೆ ಆಕ್ನೆ ಅನ್ನೋ ಪ್ರಾಬ್ಲಮ್ ಇದೆ ಅಂತ. ಹಾಗಾದರೆ ನಿಮಗೆ ನಿಯರೆಸ್ಟ್ ಅಲ್ಲಿರುವ ಒಂದು ಹೋಮಿಯೋಕೇರ್ ಇಂಟರ್ನ್ಯಾಷನಲ್ಗೆ ಭೇಟಿ ಕೊಟ್ಟು ನಿಮ್ಮ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರನ ಕೂಡ ಕಂಡುಕೊಳ್ಳಿ ಅಂತ ಹೇಳ್ತಾ ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ಕಾರ ಸರ್, ತಮ್ಮ ಹೆಸರು? ನಮಸ್ತೆ ಮೇಡಮ್, ನನ್ನ ಹೆಸರು ಪ್ರಶಾಂತ್ ಅಂತ ಹೇಳಿ ನಾನು ಗುಲ್ಬರ್ಗಾಯಿಂದ ಮಾತಾಡೋದು. ಓಕೆ ಸರ್, ತಮ್ಮ ವಯಸ್ಸು? ನನ್ನ ವಯಸ್ಸು 36 ಮೇಡಮ್. 36. ಓಕೆ ಸರ್, ನಮ್ಮ ಬಳಿ ಡಾಕ್ಟರ್ ಇದ್ದಾರೆ, ನಿಮ್ಮ ಸಮಸ್ಯೆ ಏನಿದ್ರು ಡಾಕ್ಟರ್ ಹತ್ರ ಹಂಚ್ಕೊಳ್ಳಿ. ಹೇಳಿ ಪ್ರಶಾಂತ್. ಹಲೋ ಮೇಡಮ್, ನನ್ನ ಹೆಸರು ಪ್ರಶಾಂತ್ ಅಂತ. ಮೇಡಮ್, ನನ್ಗೆ ಇತ್ತೀಚೆಗೆ ಅಂತ ಹೇಳಿ ಒಂದು ಅರೌಂಡ್ 9 months ಇಂದ ಮೇಡಮ್ ನನ್ಗೆ ಡಾರ್ಕ್ ಸರ್ಕಲ್ಸ್ ಆಗ್ತಾ ಇದೆ ಮೇಡಮ್. ಓಕೆ, ಸೊ ಇದಕ್ಕೆ ಏನಾದ್ರೂ ಪರಿಹಾರ ಇದೆಯಾ ಹೋಮಿಯೋಪತಿ ಹೋಮ್ ಕೇರ್ ಅಲ್ಲಿ ಅಂತ ಹೇಳಿ ಕಾಲ್ ಮಾಡಿರೋದು ಮೇಡಮ್. ಹೌದು, ಡಾರ್ಕ್ ಸರ್ಕಲ್ ಈ ಒಂದು 9 months ಇಂದನೇ ಮಾತ್ರ ಅಥವಾ ಈ ಒಂದು ಬಿಫೋರ್ ಅಂಡ್ 2 years ಬ್ಯಾಕ್ ಕೂಡ ನಿಮಗೆ ಈ ತರ ಡಾರ್ಕ್ ಸರ್ಕಲ್ ಆಗಿ ಅಗೇನ್ ಯು ಹ್ಯಾವ್ ಸಮ್ ಪ್ರಿಕಾಷನರಿ ಮೆಷರ್ಮೆಂಟ್ಸ್ ತಗೊಂಡು ಮತ್ತೆ ಅಗೇನ್ ಈಗ ರಿಪೀಟ್? ನೋ ಮೇಡಮ್, ಆ ತರ ಏನು ಆಗಿರ್ಲಿಲ್ಲ. ದಿಸ್ ಇಸ್ ದ ಫಸ್ಟ್ ಟೈಮ್ ಮೇಡಮ್ ನನ್ಗೆ ಈ ತರ ಸಮಸ್ಯೆ ಆಗಿರೋದು. ಇದು ಆಗ್ಲಿ ಲೈಕ್ 8 to 9 months ಇಂದ ನನ್ಗೆ ಆಗಿದೆ. ತುಂಬಾನೇ ಸ್ವಲ್ಪ ಡಿಸ್ಟರ್ಬಿಂಗ್ ಆಗಿದೆ ಮೇಡಮ್, ಅದು ನನ್ಗೆ ಯಾಕೆ ಅಂತಾನು ಗೊತ್ತಾಗ್ತಾ ಇಲ್ಲ. ಓಕೆ, ಸಿ ನೋಡಿ, ಐ ಸುತ್ತಮುತ್ತ ಇರೋ ಪಿಗ್ಮೆಂಟೇಷನ್ ಖಂಡಿತ ಇದಕ್ಕೆ 10 ಕಾಸಸ್ ಅಂತ ನಾವು ತಗೊಳ್ತೀವಿ. ಅದರಲ್ಲಿ ಪ್ರಮುಖವಾಗಿದ್ದು ಅಂತಂದ್ರೆ ಸ್ಲೀಪ್ಲೆಸ್ನೆಸ್. ಯಾರಿಗೆ ಖಂಡಿತವಾಗಿ ಒಂದು 6 to 7 hours ನಿದ್ದೆ ಆಗಿಲ್ಲ ಅಂತ ಅಂದಾಗ ಅವರಿಗೆ ಈ ಒಂದು ಡಾರ್ಕ್ ಸರ್ಕಲ್ಲು, ಯಾವುದೇ ಒಂದು ಜೆನೆಟಿಕ್ ಅಥವಾ ಯಾವುದೇ ಒಂದು ಫ್ಯಾಮಿಲಿ ಹಿಸ್ಟ್ರಿ ಇಲ್ಲ ಅಂದ್ರೂ ಕೂಡ ಈ ಒಂದು ಡಾರ್ಕ್ ಸರ್ಕಲ್ ಬರುವಂತ ಚಾನ್ಸಸ್ ಹೆವಿ ಇರುತ್ತೆ, ಅಂದ್ರೆ ಬಿಕಾಸ್ ಆಫ್ ದ ಸ್ಲೀಪ್ಲೆಸ್ನೆಸ್. ಇನ್ನು ನಾವು ಫರ್ದರ್ ಆಗಿ ಹೋಗೋದಾದ್ರೆ ಯಾರಿಗೆ ವಿಟಮಿನ್ ಇ ಕೊರತೆ ಜಾಸ್ತಿ ಇರುತ್ತೆ, ಅಂದ್ರೆ ಈ ವಿಟಮಿನ್ಗಳ ಕೊರತೆ ಇರುತ್ತೆ ಅಂಥವರಿಗೆ ಈ ಒಂದು ಡಾರ್ಕ್ ಸರ್ಕಲ್ ಕೂಡ ಜಾಸ್ತಿ ಆಗುತ್ತೆ. ಇನ್ನು ಸ್ಟ್ರೆಸ್ ರಿಲೇಟೆಡ್ ಪ್ರಾಬ್ಲಮ್, ಅಂದ್ರೆ ಯಾರು ಹೆಚ್ಚಾಗಿ ಈ ಒಂದು ವರ್ಕ್ ಸ್ಟ್ರೆಸ್ ಅಲ್ಲಿ ಜಾಸ್ತಿ ಇರ್ತಾರೆ ಅಥವಾ ತುಂಬಾ ಹೊತ್ತು ಒಂದು ಬ್ರೈಟ್ನೆಸ್ ಗೆ ತಮ್ಮ ಐಸ್ ಅನ್ನ ಸ್ಟ್ರೈನ್ ಮಾಡ್ತಾರೆ ಬಿಕಾಸ್ ಆಫ್ ದ ಐ ಸ್ಟ್ರೈನ್. ಸೊ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಸೊ ಐ ಸ್ಟ್ರೈನ್ ಯಾರಿಗೆ ಆಗುತ್ತೆ ಖಂಡಿತವಾಗೂ ಅವರಲ್ಲೂ ಕೂಡ ಈ ಒಂದು ಡಾರ್ಕ್ ಸರ್ಕಲ್ ಆಗುವಂತ ಚಾನ್ಸಸ್ ಹೆವಿ ಇರುತ್ತೆ. ಸೊ ನೀವು ಮನವರಿಕೆ ಮಾಡ್ಕೊಳ್ಳಿ ಬಿಕಾಸ್ ಆಫ್ ವಾಟ್ ಯು ಆರ್ ಸಫರಿಂಗ್. ಬಿಕಾಸ್ ಅಂಟಿಲ್ ಅನ್ಲೆಸ್ ದ ಕಾಸ್ ಇಸ್ ಅನ್ನೋನ್ ಅಂದಾಗ ಟ್ರೀಟ್ಮೆಂಟ್ ಯಾವಾಗ್ಲೂ ಪಾರ್ಷಿಯಲಿ ಆಗುತ್ತೆ. ಸೊ ಒಂದು ರೀತಿ ನೀವು ಕಾಸ್ ಅನ್ನೋದನ್ನ ನಿಮ್ಮ ವೈದ್ಯರಿಗೆ ಅಥವಾ ನಿಮ್ಮ ಟ್ರೀಟ್ಮೆಂಟ್ ಕೊಡಿಸುವಂತ ಡಾಕ್ಟರ್ ಹತ್ರ ನೀವು ಪಾಸಿಟಿವ್ ಫ್ಯಾಕ್ಟರ್ ನ ಡಿಸ್ಕಸ್ ಮಾಡಿದಾಗ ಅಲ್ಲೇನೆ ನಿಮಗೆ ಒಂದು 30 to 40% ರಿಸಲ್ಟ್ ಸಿಕ್ಬಿಡುತ್ತೆ. ಬಿಕಾಸ್ ಈ ಕಾರಣದಿಂದ ಅಂತ ಅಂದ ತಕ್ಷಣ ಸೊ ರೆಸ್ಟ್ ಆಫ್ ದ ಥಿಂಗ್ಸ್ ವಿಲ್ ಬಿ ಜೀರೋ. ಅದನ್ನ ಟ್ರೈ ಮಾಡೋದು ಇದನ್ನ ಟ್ರೈ ಮಾಡೋದೆಲ್ಲ ಸ್ಟಾಪ್ ಆಗ್ಬಿಡುತ್ತೆ. ಸೊ ದಟ್ ಯು ವಿಲ್ ಹ್ಯಾವ್ ಅ ಫಾಸ್ಟರ್ ರಿಸಲ್ಟ್. ಸೊ ಹಾಗಾಗಿ ನಾನು ಹೇಳಿರುವಂತ ಪಾಸಿಟಿವ್ ಫ್ಯಾಕ್ಟರ್ ಅಲ್ಲಿ ನಿಮಗೆ ಯಾವ್ದಿದೆ ಅನ್ನೋದನ್ನ ನೀವು ಮನವರಿಕೆ ಮಾಡ್ಕೊಳ್ಳಿ. ಒಂದು ವೇಳೆ ನಿಮಗೆ ಅನ್ಸಿದ್ದು ಅಂದ್ರೆ ಇಟ್ ಈಸ್ ವೆರಿ ಅಕ್ಯೂಟ್, ನಾನು ಸೆಲ್ಫ್ ಆಗೇನೆ ನಾನು ಇದನ್ನ ಪ್ರಿಕಾಷನ್ಸ್ ತಗೊಳ್ತೀನಿ, ವಿಟಮಿನ್ ಇ ಸಬ್ಸ್ಟೆನ್ಸ್ ಕಡಿಮೆ ಇದೆ ಅಂತ ಅಂದಾಗ ಖಂಡಿತ ನಾನು ಸಬ್ಸ್ಟಿಟ್ಯೂಟ್ ಡಯಟ್ ಅಲ್ಲಿ ನಾನು ವಿಟಮಿನ್ ಇ ರಿಚ್ ಫುಡ್ ಅನ್ನ ತಗೊಳ್ತೀನಿ. ಸೊ ಇದೆಲ್ಲ ಮಾಡೋದ್ರಿಂದ ನಿಮಗೆ ಸೆಲ್ಫ್ ಆಗಿ ವಿದಿನ್ 15 days 20 days ಚೇಂಜಸ್ ಕಾಣಿಸಿದ್ದೆ ಆಗಿದ್ರೆ ದರ್ ಇಸ್ ನೋ ನೀಡ್ ಆಫ್ ಟ್ರೀಟ್ಮೆಂಟ್.
ಅದರ್ವೈಸ್ ನಿಮಗೆ ಇದೆಲ್ಲದಕ್ಕೂ ಮೀರಿ ಕೂಡ ನೀವೆಲ್ಲ ಟ್ರೈ ಮಾಡಿದ್ರು ಕೂಡ ನಿಮಗೆ ಈ ಒಂದು ರಿಸಲ್ಟ್ ಸಿಕ್ಕಿಲ್ಲ ಅಂದಾಗ ಖಂಡಿತವಾಗಿಯೂ ಅದಕ್ಕೆ ಹೋಮಿಯೋಪತಿನಲ್ಲಿ ಚಿಕಿತ್ಸೆ ಇದೆ. ಸೊ ನೀವು ಒಮ್ಮೆ ನೀವು ಗುಲ್ಬರ್ಗ ಅಂತ ಹೇಳ್ತಾ ಇದ್ರಿ, ಹತ್ರ ಇರುವ ಕ್ಲಿನಿಕ್ ಹೋಮಿಯೋ ಕೇರ್ ಕ್ಲಿನಿಕ್ಗೆ ಮೀಟ್ ಆಗಿ. ಸೊ ವಿಲ್ ಗೆಟ್ ಬೆಟರ್, ನಾನು ಹೇಳ್ತಲ್ಲ ಇದಕ್ಕಿಂತನೂ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ವಾಟ್ ವೇ ಅಲ್ಲಿಂದ ನಿಮಗೆ ಟ್ರೀಟ್ಮೆಂಟ್ ಸಿಗುತ್ತೆ ಅನ್ನೋದು ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಸೊ ದಟ್ ಫರ್ದರ್ ಆಗಿ ನೀವು ಅದನ್ನ ಫಾಲೋ ಅಪ್ ಅಲ್ಲಿ ಮಾಡ್ಕೊಳ್ಬಹುದು. ಸರಿ ಮೇಡಮ್, ಥ್ಯಾಂಕ್ ಯು ಮೇಡಮ್. ನಾನು ಈ ಗುಲ್ಬರ್ಗ ಕ್ಲಿನಿಕ್ ಅಲ್ಲಿ ವಿಸಿಟ್ ಮಾಡಿರುತ್ತೇನೆ, ಅಲ್ಲಿ ನಾನು ಟ್ರೀಟ್ ಮಾಡ್ತೇನೆ ಅಂತ ಮೇಡಮ್. ಫೈನ್ ಫೈನ್. ಎಸ್, ಧನ್ಯವಾದಗಳು ಪ್ರಶಾಂತ್ ಅವರೇ ಕರೆ ಮಾಡಿದ್ದಕ್ಕಾಗಿ. ಹೇಳ್ದಂಗೆ ಡಾಕ್ಟರ್ ಅದೆಲ್ಲ ಪ್ರಿಕಾಷನರಿ ಮೆಷರ್ಸ್ ಹೇಳಿದ್ದಾರೆ, ಅದನ್ನೆಲ್ಲ ಫಾಲೋ ಮಾಡಿ, ಹಾಗೆ ನಿಮಗೆ ಹತ್ತಿರವಾಗುವ ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ಗೆ ಭೇಟಿ ಕೊಟ್ಟು ನಿಮ್ಮ ಸಮಸ್ಯೆಗಳಿಗೆ ಪೂರ್ತಿ ಪರಿಹಾರನ ಕೂಡ ಕಂಡ್ಕೊಬಹುದು. ಹೋಗುವ ಮುನ್ನ ಡಾಕ್ಟರ್ ಬಳಿ ಅಪಾಯಿಂಟ್ಮೆಂಟ್ ತಗೊಳ್ಬೇಕಾಗಿರುತ್ತೆ. ಅಪಾಯಿಂಟ್ಮೆಂಟ್ ಪಡಿಬೇಕಾಗಿರೋ ನಂಬರ್ 9555000 ಈ ನಂಬರ್ಗೆ ಅಪಾಯಿಂಟ್ಮೆಂಟ್ ಪಡೆದು ತದನಂತರ ನೀವು ಡಾಕ್ಟರ್ನ ಕೂಡ ಭೇಟಿ ಆಗ್ಬೋದು. ಡಾಕ್ಟರ್, ನೀವು ಹೇಳ್ತಾ ಇದ್ರಿ ಈಗ ಆಕ್ನೆ ಅನ್ನೋ ಒಂದು ಸಮಸ್ಯೆ ಹೇಳಿದ್ರು, ಇವರು ಡಾರ್ಕ್ ಸರ್ಕಲ್ಸ್ ಅಂತ ಹೇಳಿದ್ರು. ಈಗ ಯಂಗ್ ಜನರೇಷನ್ ಅಲ್ಲಿ ಈ ಆಕ್ನೆ ಡಾರ್ಕ್ ಸರ್ಕಲ್ಸ್ ನಾವು ತುಂಬಾ ಕಂಪ್ಲೇಂಟ್ಸ್ ನ ಕೇಳ್ತಾ ಇರ್ತೀವಿ. ಸೊ ಹಾಗಾದ್ರೆ ಇದಕ್ಕೆಲ್ಲ ರೀಸನ್ಸ್ ಏನು, ಈ ಏಜ್ ಫ್ಯಾಕ್ಟರು ಇದ್ರ ಮೇಲೆ ಇಂಪ್ಯಾಕ್ಟ್ ಮಾಡುತ್ತಾ? ಖಂಡಿತ. ಈಗ ನೋಡಿ, ಒಂದು ಬಾಲ್ಯಾವಸ್ಥೆಯಿಂದ ನಾವು ಯಾವಾಗ ಈ ಒಂದು ಯೌವನಾವಸ್ಥೆ ಅಂತ ಹೇಳ್ತೀವಿ ಅಂದರೆ ಆನ್ ಆನ್ ಎವರೇಜ್ ಒಂದು 14 ಇಯರ್ಸಿಂದ ಏನು ಶುರು ಆಗುತ್ತೆ, ಮಹಿಳೆ ಆಗಿರ್ಬೋದು ಪುರುಷ ಆಗಿರ್ಬೋದು, ಆ 14 ಇಯರ್ಸಿಂದ 22 ಇಯರ್ಸ್ ಈಸ್ ಅ ಪೀಕ್ ಪೀರಿಯಡ್ ಅಂತ ಹೇಳ್ತೀವಿ. ಸೊ ಬಿಕಾಸ್ ದೇರ್ ಆರ್ ಮೆನಿ ಸ್ಟ್ರಕ್ಚರಲ್ ಚೇಂಜಸ್ ಆ್ಯಂಡ್ ಹಾರ್ಮೋನಲ್ ಚೇಂಜಸ್ ಕ್ಯಾನ್ ಹ್ಯಾಪನ್ ಡ್ಯೂರಿಂಗ್ ದಿಸ್ ಪೀರಿಯಡ್. ಅಂದರೆ 14 ಇಯರ್ಸಿಂದ 22 ಇಯರ್ಸ್ವರೆಗೂ ತುಂಬ ಹಾರ್ಮೋನ್ಗಳ ಬದಲಾವಣೆ ಜಾಸ್ತಿ ಆಗುತ್ತೆ, ಬಾಡಿ ನೀಡ್ ತುಂಬಾ ಜಾಸ್ತಿ ಆಗಿರೋದ್ರಿಂದ ಅದಕ್ಕೆ ತಕ್ಕನಾಗಿ ಫುಲ್ಫಿಲ್ ಮಾಡೋದು ಎಲ್ಲ ಒಂದು ಗ್ಲ್ಯಾಂಡ್ಗಳ ಮೇಲೂ ರೆಸ್ಪಾನ್ಸಿಬಲ್. ಅದರಲ್ಲಿ ಥೈರಾಯ್ಡ್ ಗ್ಲ್ಯಾಂಡ್ ಆಗಿರ್ಬೋದು, ಪಿಟ್ಯುಟರಿ ಗ್ಲ್ಯಾಂಡ್ ಆಗಿರ್ಬೋದು, ಹೈಪೋಥಲಾಮಸ್ ಆಗಿರ್ಬೋದು, ದೀಸ್ ವಿಲ್ ರಿಲೀಸ್ ಅ ಪ್ಲೆಂಟಿ ಆಫ್ ಹಾರ್ಮೋನ್ಸ್. ಈ ಹಾರ್ಮೋನ್ಸ್ಗಳು ಯಾವಾಗ ತನ್ನ ಒಂದು ಫಂಕ್ಷನ್ಸನ್ನು ಮಾಡ್ತಾ ಮಾಡ್ತಾ, ಸೊ ಸಡನ್ ಆಗಿ ದೆರ್ ಈಸ್ ಎ ಚೇಂಜಸ್ ಚೈಲ್ಡ್ಹುಡ್. ಅಂದರೆ 14 ಇಯರ್ಸ್ ತನಕನೂ ಏನೂ ಬಾಡಿಗೆ ನೆಸೆಸಿಟಿ ಇರೋದಿಲ್ಲ ಜಾಸ್ತಿ, ಬೋನಿ ಗ್ರೋತ್ ಒಂದು ಬಿಟ್ಟಾಗ ಅದಕ್ಕೆ ತಕ್ಕನಾಗಿ ಯಾವುದೇ ಒಂದು ಬದಲಾವಣೆ ಅಲ್ಲಿ ಇರೋದಿಲ್ಲ. ಒನ್ಸ್ ದೇ ವಿಲ್ ಹ್ಯಾವ್ ಅ ಹಾರ್ಮೋನಲ್ ಸಿಕ್ರೀಷನ್ ಆದ ತಕ್ಷಣ ಖಂಡಿತ ದಟ್ ಹ್ಯಾವ್ ಅ ಇಂಪ್ಯಾಕ್ಟ್ ಆನ್ ದ ಬಾಡಿ. ಸೊ ಕಾಮನ್ ಆಗಿ ಹುಡುಗರಲ್ಲೇ ಆಗಿರ್ಬೋದು, ಮೆನಿ ಗೈಸ್ ವಿಲ್ ಕಂಪ್ಲೇಂಟ್ಸ್, ಕಾಲೇಜ್ ಗೋಯಿಂಗ್ ಹುಡುಗರಲ್ಲೇ ನಾವು ನೋಡ್ತೇವೆ ಗೈಸಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಲ್ಟಿಪಲ್ ಪಿಂಪಲ್ಸ್ಗಳು, ಬ್ಲ್ಯಾಕಿಶ್ ಪಿಂಪಲ್ಸ್ಗಳು, ಪಾಸ್ಚ್ಯುಲರ್ ಎರಪ್ಷನ್ಸ್ಗಳು, ಕೆಲವೊಂದ್ಸತಿ ದೊಡ್ಡ ದೊಡ್ಡ ಬಾಯಿಲ್ಸ್ ಥರನೇ ನಾವು ನೋಡ್ತೀವಿ. ದಿಸ್ ವಿಲ್ ಬಿ ವೆರಿ ಕಾಮನ್. ಬಟ್ ಏನು ಅಂತಂದಾಗ ಆ ಹಾರ್ಮೋನ್ಗಳ ಸ್ರವಿಕೆ ಒಂದು ಸತಿ ದೇಹಕ್ಕೆ ಅಡ್ಜಸ್ಟ್ ಆಗಿಬಿಟ್ಟಾಗ ದಿಸ್ ವಿಲ್ ಬಿ ನಾರ್ಮಲ್. ಅಟ್ಲೀಸ್ಟ್ ಒಂದು 6 to 6 months to 1 year ದೇ ಮೇ ಸಫರ್. ಬಟ್ ಕೆಲವರಿಗೆ ಆ ಒಂದು ಹಾರ್ಮೋನ್ ಇಂಪ್ಯಾಕ್ಟ್ ತುಂಬಾ ಜಾಸ್ತಿ ಆದರೆ ಖಂಡಿತ ಅವರು ಟ್ರೀಟ್ಮೆಂಟ್ಗೆ ಮೊರೆ ಹೋಗಬೇಕಾಗುತ್ತೆ. ಇಟ್ ವಿಲ್ ನಾಟ್ ಸಬ್ಸೈಡ್ ಇಟ್ಸ್ ಓನ್. ಬಟ್ ಏನು ಅಂತಂದರೆ ಅದರ್ ಥಿಂಗ್ಸ್, ಬಾಡಿ ಟೆಂಪರೇಚರ್ ಜಾಸ್ತಿ ಆಗಿದ್ರೆ ಖಂಡಿತ ಅವರು ದಿನನಿತ್ಯದ ವಾಟರ್ ಇಂಟೇಕನ್ನು ಜಾಸ್ತಿ ಮಾಡ್ಕೊಳ್ಬೇಕಾಗತ್ತೆ. ಸೊ ಅವರು ಅನ್ಹೆಲ್ದಿ ಸ್ಕಿನ್ ಇದ್ದರೆ ಅಥವಾ ಓವರ್ ಡರ್ಟಿ ಸ್ಕಿನ್ ಇದ್ದರೆ ಅಥವಾ ಡ್ರೈ ಸ್ಕಿನ್ ಇದ್ದರೆ ತುಂಬ ಕೇರ್ಫುಲ್ ಆಗಿ ಅವರು ತಮ್ಮ ಸ್ಕಿನ್ನನ್ನು ಹ್ಯಾಂಡಲ್ ಮಾಡಬೇಕಾಗತ್ತೆ. ಆ್ಯಂಡ್ ವಾಟ್ ಎವರ್ ದ ಕಾಸ್ಮೆಟಿಕ್ಸ್ ದೇ ಆರ್ ಯೂಸಿಂಗ್ ಅವೆಲ್ಲ ಕೂಡ ಈ ಸ್ಟೇಜಲ್ಲಿ ಹೆಲ್ಪ್ ಆಗೋದಿಲ್ಲ. ಯು ವಿಲ್ ಹ್ಯಾವ್ ಮೆನಿ ಆ್ಯಡ್ಸ್, ಟಿ ವಿ ಆ್ಯಡ್ಸಲ್ಲಿ ನಿಮಗೆ ಬರುತ್ತೆ, ಸೊ ಈ ಒಂದು ಕಾಸ್ಮೆಟಿಕ್ಸ್ ಬಳಸೋದ್ರಿಂದ ಈ ಥರ ಆಗುತ್ತೆ ಅನ್ನೋದು. ಬಟ್ ಅದೆಲ್ಲ ಯೂಸ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಸ್ಕಿನ್ನ ಕಲರ್ ಟೆಕ್ಸ್ಚರ್ ಯಾವುದು ಮತ್ತು ನಿಮ್ಮ ಸ್ಕಿನ್ ಯಾವುದಕ್ಕೆ ಸೆನ್ಸಿಟಿವಿಟಿ ಅದು ಇದೆ ಅನ್ನೋದು ನಿಮಗೆ ಫಸ್ಟು ಮನವರಿಕೆ ಆಗಬೇಕು. ಅದಾದ ನಂತರ ನಿಮಗೆ ಫ್ಯಾಮಿಲಿ ಡಾಕ್ಟರ್ ಅಂತ ಇರೋರಿಗೆ ನಿಮ್ಮ ಬಗ್ಗೆ ಹೆಚ್ಚಿನ ಒಂದು ಅರಿವಿರುತ್ತೆ. ಸೊ ಅವರನ್ನು ಕನ್ಸಲ್ಟ್ ಮಾಡಿ ನಿಮ್ಮ ಸ್ಕಿನ್ಗೆ ಯಾವುದು ಸೂಟ್ ಆಗುತ್ತೆ ಅಂಥ ಕಾಸ್ಮೆಟಿಕ್ಸ್ಗಳನ್ನು ಬಳಸಿ. ಪದೇ ಪದೇ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಏಜಲ್ಲಿ ಕಾಸ್ಮೆಟಿಕ್ಸನ್ನು ಪದೇ ಪದೇ ಚೇಂಜ್ ಮಾಡೋದನ್ನು ಖಂಡಿತ ಎಕ್ಸ್ಪೆರಿಮೆಂಟ್ ಮಾಡೋದನ್ನು ಖಂಡಿತ ಮಾಡೋಕ್ಕೆ ಹೋಗಬೇಡಿ. ಬಿಕಾಸ್ ಆಕ್ನೆ ಅನ್ನೋದು ಒಂದ್ಸತಿ ಬಾಯ್ಲ್ ಆಗಿ ಕನ್ವರ್ಟ್ ಆದರೆ ಇನ್ಫ್ಲಮೇಷನ್ ತುಂಬಾ ಜಾಸ್ತಿ ಆಗಿ ತುಂಬ ಫೇಸ್ ಅಗ್ಲಿಯಾಗಿ ಕಾಣಿಸುತ್ತೆ. ಮತ್ತು ಆ ಒಂದು ಹೇಳ್ತೀವಲ್ಲ ಆ ಒಂದು ಪಿಗ್ಮೆಂಟೇಷನ್ ಅದು ಹೀಲ್ ಆಗಿರುವಂಥ ಊಂಡ್ ಹಾಗೆ ಉಳ್ಕೊಂಡು ಬಿಡುತ್ತೆ, ನಿಮಗೆ ಫೇಸ್ ಕಲರ್ ತುಂಬಾ ಚೇಂಜ್ ಆಗುತ್ತೆ. ಸೊ ದಟ್ ಇಂಥ ತಪ್ಪುಗಳನ್ನು, ಮೈನರ್ ಮಿಸ್ಟೇಕ್ಗಳನ್ನು ಮಾಡೋಕ್ಕೆ ಹೋಗಬೇಡಿ.
ಸ್ಪೆಷಲಿ ಈ ಒಂದು ಆಕ್ನೆ ಪ್ರಾಬ್ಲಮ್, ಬಿಕಾಸ್ ದಿಸ್ ಇಸ್ ಅ ವೆರಿ ಕಾಮನ್ ಥಿಂಗ್ ಎವ್ರಿ ಒನ್ ವಿ ಕ್ಯಾನ್ ಸೀ ನವರ್ ಡೇಸ್. ಸೊ ಹಾಗಾಗಿ ಇನ್ನು ಫರ್ದರ್ ಆಗಿ ನಾವು ಖಂಡಿತ ನೋಡೋದಂದ್ರೆ ದೇರ್ ಆರ್ ಮೆನಿ ಕಂಡೀಷನ್ಸ್ ಡಿಸ್ಕಸ್ ಮಾಡೋದು. ಸೊ ವಿಲ್ ಸಿ. ಎಸ್ ಡಾಕ್ಟರ್, ಸಾಕಷ್ಟು ವಿಷಯಗಳನ್ನ ಕೂಡ ಚರ್ಮದ ಕುರಿತಾಗಿ ತಿಳಿಸ್ಕೊಡ್ತಾ ಇದ್ರಿ, ಮತ್ತಷ್ಟು ವಿಷಯಗಳನ್ನ ತಿಳಿಸ್ಕೊಡ್ತೀವಿ. ವೀಕ್ಷಕರೇ, ಕಾಯ್ತಾ ಇರು, ಒಂದು ಪುಟ್ಟ ವಿರಾಮ ತಗೊಂಡು ಬೇಗ ವಾಪಸ್ ಬರ್ತೀವಿ. ಕೇರ್ ಇಂಟರ್ನ್ಯಾಷನಲ್ ಏಷ್ಯಾದಲ್ಲೇ ಅತಿ ದೊಡ್ಡ ಹೋಮಿಯೋಪತಿ ಕ್ಲಿನಿಕ್. ಡಯಾಬಿಟಿಸ್, ಥೈರಾಯ್ಡ್, ಪಿಸಿಒಡಿ, ಬಂಜೆತನ, ಲೈಂಗಿಕ ಸಮಸ್ಯೆಗಳು, ಸಂಧಿವಾತ, ಬ್ಯಾಕ್ ಪೇನ್ ಪ್ರಾಬ್ಲಮ್ಸ್, ಅಸ್ಥಮಾ, ಸೈನುಸೈಟಿಸ್, ಚರ್ಮ ರೋಗಗಳು, ಸೋರಿಯಾಸಿಸ್, ಕೂದಲು ಉದುರುವಂತಹ ಸಮಸ್ಯೆಗಳು, ಜ್ಞಾಪಕ ಶಕ್ತಿಯ ಸಮಸ್ಯೆ, ಇನ್ನೂ ಹತ್ತು ಹಲವು ಸಮಸ್ಯೆಗಳಿಗೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ನಲ್ಲಿ ಪರಿಹಾರ ಶತಸಿದ್ಧ. ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಏಷ್ಯಾದಲ್ಲೇ ಅತಿ ದೊಡ್ಡ ಹೋಮಿಯೋಪತಿ ಕ್ಲಿನಿಕ್. ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಏಷ್ಯಾದಲ್ಲೇ ಅತಿ ದೊಡ್ಡ ಹೋಮಿಯೋಪತಿ ಕ್ಲಿನಿಕ್. ಡಯಾಬಿಟಿಸ್, ಥೈರಾಯ್ಡ್, ಪಿಸಿಒಡಿ, ಬಂಜೆತನ, ಲೈಂಗಿಕ ಸಮಸ್ಯೆಗಳು, ಸಂಧಿವಾತ, ಬ್ಯಾಕ್ ಪೇನ್ ಪ್ರಾಬ್ಲಮ್ಸ್, ಅಸ್ಥಮಾ, ಸೈನುಸೈಟಿಸ್, ಚರ್ಮ ರೋಗಗಳು, ಸೋರಿಯಾಸಿಸ್, ಕೂದಲು ಉದುರುವಂತಹ ಸಮಸ್ಯೆಗಳು, ಜ್ಞಾಪಕ ಶಕ್ತಿಯ ಸಮಸ್ಯೆ, ಇನ್ನೂ ಹತ್ತು ಹಲವು ಸಮಸ್ಯೆಗಳಿಗೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ನಲ್ಲಿ ಪರಿಹಾರ ಶತಸಿದ್ಧ. ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಏಷ್ಯಾದಲ್ಲೇ ಅತಿ ದೊಡ್ಡ ಹೋಮಿಯೋಪತಿ ಕ್ಲಿನಿಕ್. ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಏಷ್ಯಾದಲ್ಲೇ ಅತಿ ದೊಡ್ಡ ಹೋಮಿಯೋಪತಿ ಕ್ಲಿನಿಕ್. ಡಯಾಬಿಟಿಸ್, ಥೈರಾಯ್ಡ್, ಪಿಸಿಒಡಿ, ಬಂಜೆತನ, ಲೈಂಗಿಕ ಸಮಸ್ಯೆಗಳು, ಸಂಧಿವಾತ, ಬ್ಯಾಕ್ ಪೇನ್ ಪ್ರಾಬ್ಲಮ್ಸ್, ಅಸ್ಥಮಾ, ಸೈನುಸೈಟಿಸ್, ಚರ್ಮ ರೋಗಗಳು, ಸೋರಿಯಾಸಿಸ್, ಕೂದಲು ಉದುರುವಂತಹ ಸಮಸ್ಯೆಗಳು, ಜ್ಞಾಪಕ ಶಕ್ತಿಯ ಸಮಸ್ಯೆ, ಇನ್ನೂ ಹತ್ತು ಹಲವು ಸಮಸ್ಯೆಗಳಿಗೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ನಲ್ಲಿ ಪರಿಹಾರ ಶತಸಿದ್ಧ. ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಏಷ್ಯಾದಲ್ಲೇ ಅತಿ ದೊಡ್ಡ ಹೋಮಿಯೋಪತಿ ಕ್ಲಿನಿಕ್. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಅರ್ಪಿಸುವ ಹೆಲ್ತ್ ಕೇರ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಾವು ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ಚರ್ಮದ ಕಾಯಿಲೆಗಳ ಕುರಿತಾಗಿ ಮಾತನಾಡ್ತಾ ಇದ್ವಿ. ವೀಕ್ಷಕರೇ, ನೀವು ಸಹ ಯಾವುದೇ ರೀತಿಯ ಚರ್ಮದ ಕಾಯಿಲೆಗಳಿಂದ ಬಳಲ್ತಾ ಇದ್ರೆ ಒಮ್ಮೆ ನಿಮಗೆ ಹತ್ತಿರವಾಗುವಂತಹ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ಗೆ ಭೇಟಿ ಕೊಟ್ಟು ನಿಮ್ಮ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರನ ಕೂಡ ಕಂಡುಕೋಬಹುದು. ಬ್ಯಾಂಗ್ಳೂರಲ್ಲಿ ಹಲವಾರು ಶಾಖೆಗಳು ಇವೆ, ಅದುವೇ HSR ಲೇಔಟ್, ಮಲ್ಲೇಶ್ವರಂ, ಜಯನಗರ್, ಇಂದಿರಾನಗರ್. ಇದಲ್ಲದೆ ರಾಜ್ಯಾದ್ಯಂತ ಹಲವಾರು ಶಾಖೆಗಳು ಇದ್ದು ನಿಮಗೆ ಹತ್ತಿರವಾಗುವಂತಹ ಒಂದು ಶಾಖೆಗೆ ಭೇಟಿ ಕೊಟ್ಟು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕೂಡ ಕಂಡ್ಕೊಬಹುದು. ಹೋಗುವ ಮುನ್ನ ನೀವು ಡಾಕ್ಟರ್ ಬಳಿ ಅಪಾಯಿಂಟ್ಮೆಂಟ್ ಕೂಡ ಪಡ್ಕೋಬೇಕಾಗಿರುತ್ತೆ. ಅಪಾಯಿಂಟ್ಮೆಂಟ್ ಪಡ್ಕೋಬೇಕಾಗಿರೋ ನಂಬರ್ 9555000. ಅಪಾಯಿಂಟ್ಮೆಂಟ್ ಪಡೆದ ನಂತರ ನೀವು ಡಾಕ್ಟರ್ನ ಕೂಡ ಭೇಟಿಯಾಗಬಹುದು. ನಿಮ್ಮ ಸಮಸ್ಯೆಗಳನ್ನ ಅವ್ರ ಹತ್ರ ಹೇಳಿ ಪರಿಹಾರನ ಕೂಡ ಕಂಡ್ಕೊಬಹುದು. ಡಾಕ್ಟರ್, ನೀವು ತಿಳಿಸ್ಕೊಡ್ತಾ ಇದ್ರಿ ಆಕ್ನೆ ಹಾಗೆ ಹೈಪರ್ ಪಿಗ್ಮೆಂಟೇಷನ್ ಅಂತ. ಸೊ ಹಾಗಾದ್ರೆ ಈ ಸೋರಿಯಾಸಿಸ್ ಅಂದ್ರೆ ಏನು? ಈ ಖಂಡಿತವಾಗಿ ಸೋರಿಯಾಸಿಸ್ ಅನ್ನೋದು ಇದು ಒಂದು ಅತಿ ಒಂದು ಎಕ್ಸ್ಟರ್ನಲಿ ಒಂದು ಬ್ಯಾಡ್ ಅಪಿಯರೆನ್ಸ್ ಆಗಿರುವಂಥ ಒಂದು ಕಾಯಿಲೆ ಅಂತಲೇ ತಗೊಳ್ಬೋದು, ಚರ್ಮದ ಸಮಸ್ಯೆ ಅಂತಲೇ ತಗೊಳ್ಬೋದು. ಸೊ ಸೋರಿಯಾಸಿಸ್ ಅಂದರೆ ಓವರ್ ಡ್ರೈನೆಸ್ ಆಫ್ ದ ಸ್ಕಿನ್ ವಿತ್ ಒಂದು ಇಚ್ಚಿ ಮತ್ತು ಲಾಂಗ್ ಒಂದು ಸ್ಕೇಲಿ ಎರಪ್ಷನ್ಸನ್ನು ನಾವು ನೋಡ್ತೀವಿ. ಇಟ್ ಈಸ್ ನಾಟ್ ಆಸ್ ಲೈಕ್ ಅ ಕಾಮನ್ ಡ್ರೈ ಸ್ಕಿನ್. ಸೊ ಕಾಮನ್ ಡ್ರೈ ಸ್ಕಿನ್ಗೆ ಈ ಸೋರಿಯಾಸಿಸ್ಗೆ ತುಂಬ ಡಿಫ್ರೆನ್ಸ್ ಇದೆ, ಬಿಕಾಸ್ ಇಲ್ಲಿ ಲಾಂಗ್ ಒಂದು ಫ್ಲೇಕ್ಸ್ ನಾವು ನೋಡ್ತೇವೆ. ಸೊ ಎಸ್ ಡಾಕ್ಟರ್, ಈ ಸೋರಿಯಾಸಿಸ್ ಬಗ್ಗೆ ಮತ್ತಷ್ಟು ಮಾತಾಡೋಣ. ಅದಕ್ಕಿಂತ ಮುಂಚೆ ಕಾಲರ್ ಸಿದ್ಧವಾಗಿದ್ದಾರೆ. ಹಲೋ ಹಲೋ ಹಲೋ, ನಮಸ್ಕಾರ ಸರ್, ನಿಮ್ಮ ಹೆಸರು? ಮೇಡಮ್ ನಮಸ್ತೆ, ಇದು ಪ್ರಕಾಶ್ ಅಂತ ಮಾತಾಡೋದು. ಪ್ರಕಾಶ್ ಅವ್ರು ಎಲ್ಲಿಂದ ಕರೆ ಮಾಡ್ತಿರೋದು? ಮೇಡಮ್ ಇದು ಪಿರಿಮಾಡಿಂದ ಮಾತಾಡೋದು. ಓಕೆ ಸರ್, ತಮ್ಮ ವಯಸ್ಸು?
ಮೇಡಂ ಯು ಆರ್ 31 ಓಕೆ ಸರ್ ನಮ್ಮ ಬಳಿ ಡಾಕ್ಟರ್ ಇದ್ದಾರೆ ನಿಮ್ಮ ಸಮಸ್ಯೆ ಡಾಕ್ಟರ್ ಹತ್ರ ಹೇಳ್ಕೊಳ್ಳಿ ಕೊಡಿ ಮೇಡಂ ಹೇಳಿ ಮೇಡಂ ನಮಸ್ತೆ ನಮಸ್ತೆ ಮೇಡಂ ಇದು ಈಗ ರೈಟ್ ಹ್ಯಾಂಡ್ ಮೇಲೆ ಪ್ರೆಸೆಂಟ್ ಒಂದು ಸ್ವಲ್ಪ ದಿವಸದಿಂದ ರೆಡ್ ರೆಡ್ ಗೆ ಆಗ್ತಾ ಇದೆ ಬಟ್ ಅದು ಇಚ್ಚಿಂಗ್ ಆಗ್ತಾ ಇದೆ ಅಂದ್ರೆ ಸ್ಮಾಲ್ ಸ್ಮಾಲ್ ರೌಂಡ್ ಪ್ಯಾಚಸ್ ತರ ಆಗ್ಬಿಟ್ಟು ಈ ಒಂದು ನಾವು ಹೇಳ್ತೀವಲ್ಲ ಅಲರ್ಜನ್ಸ್ ಅಂತ ಹೇಳ್ತೀವಿ ಅರ್ಟಿಕೇರಿಯಾ ಸಿಂಪ್ಟಮ್ಸ್ ಅಂದ್ರೆ ರೆಡ್ಡಿಶ್ ಸ್ವಲ್ಪ ಊದ್ಕೊಂಡಿರೋದು ಪ್ಲಸ್ ಸೊ ಇಟ್ ಇಸ್ ಅ ಕೈಂಡ್ ಆಫ್ ಅಲರ್ಜಿ ಅದನ್ನ ನಾವು ಡಯಾಗ್ನೋಸಿಸ್ ಅಂತ ಹೇಳ್ಬಿಟ್ಟು ಅರ್ಟಿಕೇರಿಯಾ ಅಂತ ಹೇಳ್ತೀವಿ ಇಟ್ಸ್ ಅ ಕೈಂಡ್ ಆಫ್ ಅಲರ್ಜಿಕ್ ಸ್ಕಿನ್ ಡಿಸೀಸು ಸೊ ಇದಕ್ಕೆ ತುಂಬಾ ಪಾಸಿಟಿವ್ ಫ್ಯಾಕ್ಟರ್ ಇದೆ ಸೊ ಮೇ ಬಿ ಲಿಟಲ್ ಒಂದು ಸೆನ್ಸಿಟೈಸ್ಡ್ ಏರ್ ಅಂದ್ರೆ ಏರಿನಲ್ಲಿ ಒಂದು ಏನೋ ಒಂದು ಟಾಕ್ಸಿಕ್ ಸಬ್ಸ್ಟನ್ಸ್ ನಿಮಗೆ ಆಗದಿರುವಂತ ಸಬ್ಸ್ಟನ್ಸ್ ಸ್ಕಿನ್ಗೆ ತಾಗದಾಗ ಅದಕ್ಕೆ ವೆರಿ ರಿಯಾಕ್ಷನ್ ಅಂದ್ರೆ ನಿಮ್ಮ ದೇಹದಲ್ಲಿರುವಂತ ಇಮ್ಯುನೋಗ್ಲೋಬುಲಿನ್ಸ್ ಐ ಜಿ ಎ ಮತ್ತು ಐ ಜಿ ಜಿ ಲೆವೆಲ್ಸ್ ಗಳು ಬೇಗನೆ ರಿಯಾಕ್ಟ್ ಆಗ್ಬಿಟ್ಟು ಆ ತರದ ಒಂದು ರೆಸ್ಪಾನ್ಸ್ ತೋರಿಸುತ್ತೆ ಅಂದ್ರೆ ರೆಡ್ಡಿಶ್ ರೌಂಡ್ ಮೈಲ್ಡ್ ಸ್ವೆಲ್ಲಿಂಗ್ ಪ್ಯಾಚಸ್ ಆಗ್ಬಿಟ್ಟು ತುಂಬಾ ಬರ್ನಿಂಗ್ ಮತ್ತೆ ಇಚ್ಚಿಂಗ್ ಸ್ಟಿಂಗ್ ಲೈಕ್ ಬರ್ನಿಂಗ್ ಸೊ ಕೆಲವರಿಗೆ ಇದು ತೀರ ವಿರಳವಾಗಿ ಬಂದು ಹೋಗುತ್ತೆ ಸೊ ಅದಕ್ಕೆ ಅವರೇನು ಸ್ಪೆಸಿಫಿಕ್ ಆಗಿ ಟ್ರೀಟ್ಮೆಂಟ್ ತಗೊಳ್ತಿರೋದಿಲ್ಲ ತಾನಾಗೆ ಬರುತ್ತೆ ತಾನಾಗೆ ಹೋಗುತ್ತೆ ಬಟ್ ಇನ್ ಅ ವೆರಿ ಕ್ರಾನಿಕ್ ಕಂಡೀಷನ್ ಅಲ್ಲಿ ಅಂದ್ರೆ ತುಂಬಾ ವರ್ಷಗಳಿಂದ ಅವರಿಗೆ ಪದೇ ಪದೇ ಮಂತ್ಲಿ ಒನ್ಸ್ ಆರ್ ಟ್ವೈಸ್ ಬಂದೇ ಬರುತ್ತೆ ಅವರ ಸ್ಕಿನ್ ತುಂಬಾನೇ ಸೆನ್ಸಿಟಿವ್ ಇದೆ ಅಂದಾಗ ಮಾತ್ರ ಅದರ ಒಂದು ಕಾಯಿಲೆಯ ಒಂದು ದೃಢೀಕರಣ ತುಂಬಾ ಇಂಪಾರ್ಟೆಂಟ್ ಮತ್ತೆ ಯಾವ ಒಂದು ಸೆನ್ಸಿಟಿವಿಟಿಗೆ ಅವರ ಸ್ಕಿನ್ ಈ ರೀತಿಯ ಒಂದು ರೆಸ್ಪಾನ್ಸ್ ತೋರಿಸುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಸೊ ತಮಗೆ ಯಾವ ರೀತಿ ಆಗ್ತದೆ ಅಂತ ಸ್ವಲ್ಪ ಹೇಳಿದ್ರೆ ಓಕೆ ಈಗ ಹೇಳಿದ್ರಲ್ಲ ಸೇಮ್ ಅದೇ ರೀತಿ ಈಗ ಒಂದ್ ಸ್ವಲ್ಪ ದಿವಸ ಹಿಂಗ್ ಬಂದಷ್ಟು ಜಾಸ್ತಿ ಆಗೋದು ಓಕೆ ಒನ್ ಟೂ ಮಂತ್ ಬಿಡೋದು ಮತ್ತ ಕಂಟಿನ್ಯೂಸ್ ಹಿಂಗ್ ಟೋರ್ಚರ್ ಕೊಟ್ಟದು ಸೇಮ್ ಹಿಂಗೇ ಆಗುತ್ತೆ ಅಂದ್ರೆ ಇದು ಅರ್ಟಿಕೇರಿಯಾ ಸಿಂಪ್ಟಮ್ಸ್ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ನಿಮಗೆ ಒಂದು 2 ಇಯರ್ಸ್ ಇಂದ ಸಫರ್ ಆಗ್ತಾ ಇದ್ದೀರಾ ಎಸ್ ಎಸ್ ಮೇಡಮ್ ಹೌದು ಹೇಳಿ ಓಕೆ ಸೊ ಅದಕ್ಕೆ ಏನು ಟ್ರೀಟ್ಮೆಂಟ್ ಅನ್ನ ನೀವು ಫಾಲೋ ಮಾಡಿದಿರಿ ಅಂತ ಏನಾದ್ರು ಹೇಳ್ಬೋದಾ ಈಗ ಅದು ಇಚ್ಚಿಂಗ್ ಅಂತ ಹೇಳಿದ್ರೆ ಒಂದು ಹೋಗಿ ತೋರಿಸ್ಕೊಂಡಿರ್ತೇನೆ ಒಂದು ಇಚ್ಚಿಂಗ್ ಇದೊಂದು ಮಲಾಮ್ ಕೊಟ್ಟಿರ್ತಾರೆ ಈಗ ಅದು ಜಾಸ್ತಿ ಇಚ್ಚಿಂಗ್ ಆಗ್ತಿರ್ತಲ್ಲ ಎಕ್ಸ್ಟರ್ನಲ್ ಸ್ಮೂತ್ನಿಂಗ್ ಎಫೆಕ್ಟ್ ಸಿಗ್ಲಿ ಅಂತ ಓಕೆ ಸೊ ತುಂಬಾ ವರ್ಷಗಳವರೆಗೂ ಅದನ್ನ ಯೂಸ್ ಮಾಡಿದ್ರ ತುಂಬಾ ವರ್ಷ ಅಂತಲ್ರಿ ಮೇಡಮ್ ಈಗ ಒಂದು ಈಗ 2 months 1 week ಹಿಂಗ್ ಅದು ಯೂಸ್ ಮಾಡ್ತೀನಿ ಅಪ್ಲೈ ಮಾಡ್ತೀನಿ ಅಲ್ರಿ ಓಕೆ ಕಡಿಮೆ ಅನ್ಸ್ಬಿಡುತ್ತೆ ಮತ್ ಕಡಿಮೆ ಆಯ್ತಲ್ಲ ಅಂತ ಬಿಟ್ಬಿಡೋದು ಮತ್ತೆ ಹಿಂಗ್ ಇರುತ್ತೆ ಅದೇ ಪ್ರಯತ್ನನೇ ಬಟ್ ಯಾವುದೇ ಒಂದು ಮಾತ್ರೆಗಳನ್ನ ನೀವು ಯೂಸ್ ಮಾಡಿಲ್ಲ ತಾನೆ ಮೆಡಿಸಿನ್ ಅಂದ್ರೂ ಏನೋ ಒಂದ್ 2-3 ದಿವಸಕ್ಕೆ ತೊಳಕ್ ಕೊಟ್ಟಿರ್ತಾರೆ ಮ್ಯಾಮ್ ಅದ ಸರಿ ಅದನ್ನ ಬಿಟ್ಟು ಮತ್ತೆ ಯಾವ್ದೇ ಮೆಡಿಸಿನ್ ತಗೊಂಡಿರಲ್ಲ ಸಿಂಪಲ್ ಅಲರ್ಜಿನ್ಸ್ ಮೆಡಿಸಿನ್ಸ್ ಸೊ ನೋಡಿ ಬಿಕಾಸ್ ಹಿಸ್ಟ್ರಿ ಆಫ್ ಡಿಸೀಸ್ ಒಂದು 2 years ಅಂತ ಹೇಳ್ತಾ ಇದ್ರಿ ಇಟ್ ಹ್ಯಾಸ್ ಶೋನ್ ಇಸ್ ಕ್ರಾನಿಸಿಟಿ ಸೊ ಹಾಗಾಗಿ ನಿಮ್ಗೆ ಯಾವುದು ಅಂತ ಸಬ್ಸ್ಟೆನ್ಸ್ ಗೊತ್ತಿಲ್ಲ ಅಥವಾ ಯಾವ ಕಾರಣದಿಂದ ನಿಮ್ಗೆ ಹಿಂಗಾಗ್ತಿದೆ ಅನ್ನೋದು ಮನವರಿಕೆ ಆಗ್ತಿಲ್ಲ ಕೆಲವರಿಗೆ ಫುಡ್ ಅಲ್ಲಿ ಅಲರ್ಜಿ ಆದ್ರೂ ಕೂಡ ಹಾಗಾಗತ್ತೆ ಕೆಲವರಲ್ಲಿ ತುಂಬಾ ಹೇಳಿ ಫುಡ್ ಅಲ್ಲಿ ನಿಮಗೆ ಆ ರೀತಿ ಇರುತ್ತೆ ಮ್ಯಾಮ್ ಹೌದು ಈ ಒಂದು ನಾವು ಹೇಳ್ತೀವಲ್ಲ ಬದನೆಕಾಯಿ ನುಗ್ಗೆಕಾಯಿ ಸೊಪ್ಪು ನುಗ್ಗೆಕಾಯಿ ಅಥವಾ ಈ ಒಂದು ಬೂದುಕುಂಬಳ ಕೆಲವೊಂದು ಅಲರ್ಜೀಸ್ ಅವರಿಗೆ ಆಗ್ತಿರೋದಿಲ್ಲ ಅವರ ದೇಹಕ್ಕೆ ಸೊ ಅಂತ ಟೈಮ್ ಅಲ್ಲಿ ಅವರಿಗೆ ಇವತ್ತು ಆ ಫುಡ್ ಸೇವನೆ ಮಾಡಿದ 6 hours ಅಲ್ಲಿ ಒಂದು ಮಧ್ಯಾಹ್ನ ಹೊತ್ತು ನೀವೇನಾದ್ರೂ ಫುಡ್ ತಗೊಂಡ್ರೆ ಈವ್ನಿಂಗ್ ಅನ್ನಷ್ಟಕ್ಕೆ ನಿಮಗೆ ಈ ಒಂದು ಅರ್ಟಿಕೇರಿಯಲ್ ರ್ಯಾಶಸ್ ಕಾಣಿಸಕ್ಕೆ ಶುರು ಮಾಡ್ತವೆ ಸೊ ದಿಸ್ ಇಸ್ ಕೈಂಡ್ ಆಫ್ ಫುಡ್ ಅಲರ್ಜಿ ಅದೇ ರೀತಿ ಕೆಲವೊಂದು ಟಾಕ್ಸಿಕ್ ಸಬ್ಸ್ಟೆನ್ಸ್ ಗಳು ಅಥವಾ ಯಾವುದೋ ಒಂದು ಗಿಡಗಳು ಅಥವಾ ಅದರ ಒಂದು ಟಚ್ ನಿಮಗೆ ಇಚಿಂಗ್ ಆಗ್ಬಹುದು ಇರಿಟೇಷನ್ ಆಗ್ಬಹುದು ಕೆಲವರು ಸೊ ಅಲ್ಲೂ ಕೂಡ ನಿಮಗೆ ಸೆನ್ಸಿಟಿವ್ ಸ್ಕಿನ್ ಇರೋರಿಗೆ ಗದ್ದೆನಲ್ಲಿ ಸೈಡ್ಗೆ ಬೆಳೆದಿರುವಂತಹ ಒಂದು ಸೊಪ್ಪುಗಳಾಗಿರ್ಬೋದು ಸಣ್ಣ ಸಣ್ಣ ಗಿಡಗಳಾಗಿರ್ಬೋದು ಅದರ ಸೆನ್ಸಿಟಿವಿಟಿಯಿಂದನೂ ಕೂಡ ಒಂದು ಸ್ಕಿನ್ ಅಲರ್ಜಿ ಆಗುತ್ತೆ ತುಂಬಾ ಜನ ಕಂಪ್ಲೇಂಟ್ ಮಾಡೋದು ವೆನ್ ದೇ ವಿಲ್ ಫಿನಿಶ್ ದ ಗಾರ್ಡನಿಂಗ್ ಅಂದ್ರೆ ಮನೆ ಗಾರ್ಡನಿಂಗ್ ಕ್ಲೀನ್ ಮಾಡಕ್ ಹೋಗಿದ್ದೆ ಅವಾಗ ನನಗೆ ಇದೆಲ್ಲ ಶುರು ಆಯ್ತು ಅಂತ ಕಂಪ್ಲೇಂಟ್ ಮಾಡೋರು ತುಂಬಾ ಜಾಸ್ತಿ ಇದಾರೆ ಸೊ ದಟ್ ಅವರಿಗೆ ಆ ಒಂದು ಗಿಡಗಳ ಅಲರ್ಜಿ ಜಾಸ್ತಿ ಇರುತ್ತೆ ಸೊ ಯಾವ ಗಿಡ ಅಂತ ಅವರು ಐಡೆಂಟಿಫೈ ಮಾಡಕ್ ಆಗ್ತಾ ಇರೋದಿಲ್ಲ ಬಟ್ ಎನಿ ಹೌ ದಿಸ್ ಇಸ್ ಅನ್ ಅರ್ಟಿಕೇರಿಯಾ ಸೆನ್ಸಿಟಿವ್ ಸ್ಕಿನ್ ಅಂತ ನಾವು ತಗೊಂಡು ಟ್ರೀಟ್ಮೆಂಟ್ ಮಾಡ್ತೀವಿ ಖಂಡಿತ ನಿಮಗೆ ನಿಯರೆಸ್ಟ್ ಬ್ರಾಂಚ್ ಅಲ್ಲಿ ವಿಸಿಟ್ ಆಗಿ ಅಲ್ರಿ ಮೇಡಮ್ ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಅಂತಂದ್ರೆ
ಪರ್ಮನೆಂಟ್ ಸೊಲ್ಯೂಷನ್ ಇದೆ. ಬಟ್ ಏನು ಅಂತಂದ್ರೆ ನಿಮ್ಮ ಇಮ್ಯುನಿಟಿ ನಿಮಗೆ ಕೋಆಪರೇಟ್ ಮಾಡಬೇಕಾಗುತ್ತೆ. ಸೊ ಒನ್ಸ್ ಇಮ್ಯುನಿಟಿ ನಿಮಗೆ ಕೋಆಪರೇಟ್ ಮಾಡ್ತು, ಸೊ ಯುವರ್ ಬಾಡಿ ವಿಲ್ ಗೆಟ್ ಎನಫ್ ಇಮ್ಯುನೈಸ್ಡ್, ಒಂದು ಸ್ಟ್ರೆಂತ್ ಸಿಕ್ಕಾಗ ಈ ಒಂದು ಕಾಯಿಲೆ ಖಂಡಿತ ಪರ್ಮನೆಂಟ್ ಆಗಿ ಹೋಗುತ್ತೆ. ಸೊ ಇನ್ನೊಂದು ನಾನು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ತುಂಬಾ ಜನ ಈ ಒಂದು ಡೈ ಹಾಕ್ತಾರೆ, ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ವಾಟ್ ಐ ಆಮ್ ಸೇಯಿಂಗ್. ಸೊ ಡೈ ಅಂತ ಅಂದ್ರೆ ಅವರು ಅದರಲ್ಲಿ ನಾವು ಹೇಳ್ತೀವಲ್ಲ ಎಲ್ಲರೂ ಫ್ರೀ ಅಮೋನಿಯಾ ಅಂತ ಹೇಳ್ತಾರೆ. ಸೊ ಅಮೋನಿಯಾ ಸೆನ್ಸಿಟಿವ್ ಇರೋರು ತುಂಬಾ ಜನ ಇದ್ದಾರೆ. ಸೊ ವೆನ್ ಎವರ್ ದೇ ವಿಲ್ ಯೂಸ್ ದ ಹೇರ್ ಡೈ, ಇಮಿಡಿಯೇಟ್ಲಿ ದೇ ವಿಲ್ ಹ್ಯಾವ್ ದಿಸ್ ಅಲರ್ಜಿ ಅರ್ಟಿಕೇರಿಯಾ. ಒನ್ ಸಿಂಪಲ್ ಎಕ್ಸಾಂಪಲ್ ಐ ಆಮ್ ಟ್ರೈಂಗ್ ಟು ಎಕ್ಸ್ಪ್ಲೇನ್ ಯು. ಸೊ ಇದೇ ರೀತಿ ಬೇರೆ ಬೇರೆ ಒಂದು ಸೆನ್ಸಿಟಿವಿಟಿಗೆ ಅವರು ಒಳಪಟ್ಟಾಗ ಬರುವಂತದ್ದು ಒಂದು ಅರ್ಟಿಕೇಲಿಯಲ್ ರ್ಯಾಶಸ್. ಸೊ ಹಾಗಾಗಿ ನಿಮಗೆ ಯಾವುದಕ್ಕೆ ಬಾಡಿ ಅಲರ್ಜಿ ಇದೆ ಅಥವಾ ಯಾವುದಕ್ಕೆ ಬಾಡಿ ಸೆನ್ಸಿಟೈಸ್ಡ್ ಇದೆ ಅಂತ ಸ್ವಲ್ಪ ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿ. ಸೊ ಅದನ್ನ ಖಂಡಿತ ನೀವು ಕನ್ಸಲ್ಟೇಷನ್ಗೆ ಬಂದಾಗ ಡಾಕ್ಟರ್ಗೆ ಹಿಂಟ್ ಅಂತ ಕೊಟ್ಟಾಗ ನಿಮಗೆ ಕಾಯಿಲೆ ಬೇಗನೆ ಒಂದು ವಾಸಿ ಆಗುತ್ತೆ ಅಂತ ಹೇಳ್ಬೋದು. ಧನ್ಯವಾದಗಳು ಪ್ರಕಾಶ್ ಅವರೇ ಕರೆ ಮಾಡಿದ್ದಕ್ಕಾಗಿ. ಹೇಳ್ತಾ ಇದ್ರೆ 2 ವರ್ಷದಿಂದ ಸಮಸ್ಯೆಯಿಂದ ಬಳಲ್ತಾ ಇದ್ದೆ, ಟ್ರೀಟ್ಮೆಂಟ್ ತಗೊಂಡ್ರು ಮತ್ತೆ ಮರಳಿ ಕಳಿಸ್ತಾ ಇದೆ ಅಂತ. ಆದಷ್ಟು ಬೇಗ ಇದನ್ನ ನೆಗ್ಲೆಕ್ಟ್ ಮಾಡಿದೆ. ಒಮ್ಮೆ ನಿಮಗೆ ಹತ್ತಿರವಾಗುವ ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ಗೆ ಭೇಟಿ ಕೊಟ್ಟು ನಿಮ್ಮ ಸಮಸ್ಯೆಗಳಿಗೆ ಇಲ್ಲಿ ಕಂಪ್ಲೀಟ್ ಆಗಿ ಪರಿಹಾರನ ಕೂಡ ಕಂಡ್ಕೊಬಹುದು. ಹಾಗೇನೆ ಇಲ್ಲಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಕೂಡ ಇರುವುದಿಲ್ಲ. ಡಾಕ್ಟರ್, ಹಾಗಿದ್ರೆ ಸೋರಿಯಾಸಿಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ರೆ ಅದ್ರ ಬಗ್ಗೆ ಮತ್ತಷ್ಟು ಮಾಹಿತಿನ ನೀಡಿ. ಸೋರಿಯಾಸಿಸ್ ಅಂತ ಬಂದಾಗ ವೆರಿ ರೇರ್ ಕಂಡೀಷನ್ ಅಂತ ಹೇಳ್ಬೋದು. ಇಟ್ ಇಸ್ ಒನ್ ಆಫ್ ದ ಆಟೋ ಇಮ್ಯೂನ್ ಡಿಸೀಸ್ ಮತ್ತು ಜೆನೆಟಿಕಲ್ ಡಿಸೀಸ್ ಅಂತ ಹೇಳ್ಬೋದು. ಸೊ HLA-DR3 ಮತ್ತು HLA-DR4 ಜೀನ್ನಲ್ಲಿ ಇನ್ವಾಲ್ವ್ ಆಗಿರುತ್ತೆ ಈ ಒಂದು ಸೋರಿಯಾಟಿಕ್ ಕಂಡೀಷನ್. ಬಟ್ ದಿಸ್ ಇಸ್ ನಾಟ್ ವೆರಿ ಕಾಮನ್, ಬಟ್ ಇಫ್ ಕಮ್ಸ್ ಆಲ್ಸೋ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಕೂ. ಸೊ ಬಿಕಾಸ್ ಏನಂದರೆ ಡಯಾಗ್ನೋಸಿಸ್ ಆಗೋದೇ ಲಿಟಲ್ ಲೇಟ್, ಬಿಕಾಸ್ ಪೇಷಂಟ್ಸ್ಗಳು ತುಂಬಾ ಡ್ರೈ ಸ್ಕಿನ್ ಇದೆ ಅಥವಾ ತಲೆನಲ್ಲಿ ಡ್ಯಾಂಡ್ರಫ್ ಕಂಡಾಗ ಇಟ್ ಈಸ್ ಅ ಸಿಂಪಲ್ ಡ್ಯಾಂಡ್ರಫ್ ಅಂತಾನೆ ಅದನ್ನು ಟೈಮ್ ಪಾಸ್ ಮಾಡಿಬಿಡ್ತಾರೆ. ದೇ ವಿಲ್ ನಾಟ್ ಹ್ಯಾವ್ ಅ ಪ್ರಾಪರ್ ಡಯಾಗ್ನೋಸಿಸ್. ಏನೋ ಒಂದು ಡ್ರೈ ಸ್ಕಿನ್ ಇದೆ ಅಂತ ಏನೋ ಆಲೋವೆರಾ ಜೆಲ್ ಅಥವಾ ಏನೋ ಒಂದು ಎಕ್ಸ್ಟ್ರನ್ ಅಪ್ಲಿಕೇಶನ್ ಅಪ್ಲೈ ಮಾಡಿ ಅದನ್ನು ತುಂಬ ದಿವಸದವರೆಗೆ ಮೇಂಟೈನ್ ಮಾಡ್ತಾರೆ. ಸೊ ದಟ್ ಈ ಮೇಂಟೆನೆನ್ಸ್ ಕೂಡ ಖಂಡಿತವಾಗಿ ಸಮಟೈಮ್ಸ್ ಮೇ ಟರ್ನ್ ಇನ್ ಟು ಕ್ರಾನಿಸಿಟಿ. ಸೊ ಯಾವಾಗ ಈ ಒಂದು ಸೋರಿಯಾಸಿಸಲ್ಲಿ ಹಲವಾರು ಸೋರಿಯಾಸಿಸ್ ಡಿಫ್ರೆನ್ಷಿಯೇಷನ್ನ ನಾವು ಮಾಡ್ತೀವಿ. ಗಟ್ಟೆಡ್ ಸೋರಿಯಾಸಿಸ್ ಇರಬಾಗಿದ್ದು, ಪ್ಲೇಕ್ ಸೋರಿಯಾಸಿಸ್ ಇರಬಹುದು, ಬಯೋಲ್ಯಾಟ್ರಲ್ ಸೋರಿಯಾಸಿಸ್ ಇರ್ಬೋದು, ಅಥವಾ ಸೋರಿಯಾಟಿಕ್ ಆರ್ಥ್ರೈಟಿಸ್ ಇರ್ಬೋದು. ಸೊ ಹೀಗೆ ಹತ್ತು ಹಲವಾರು ವರ್ಗೀಕರಣವನ್ನು ನಾವು ಸೋರಿಯಾಸಿಸ್ ಒಂದೇ ಕಾಯಿಲೆಯಲ್ಲಿ ಮಾಡ್ತೇವೆ. ಸೊ ಹಂಗಾಗಿ ಸೋರಿಯಾಸಿಸಲ್ಲಿ ನಾವು ಡಿಫ್ರೆನ್ಷಿಯೇಟ್ ಫ್ರಮ್ ದ ನಾರ್ಮಲ್ ಡ್ರೈ ಸ್ಕಿನ್ ಅಂತ ಅಂದರೆ, ಸೋರಿಯಾಸಿಸಲ್ಲಿ ಯಾವಾಗ ಡ್ರೈ ಸ್ಕಿನ್ ಆಗುತ್ತೆ ಎಷ್ಟು ಓಪನ್ ಮಾಡ್ತೀರೋ ಅಷ್ಟು ಹಾಗೆ ಬರ್ತಾನೆ ಇರುತ್ತೆ. ಇಟ್ ಈಸ್ ನಾಟ್ ಹ್ಯಾವಿಂಗ್ ಎಂಡ್. ಸೊ ಹಾಗಾಗಿ ಒನ್ಸ್ ಅದು ಡ್ರೈನೆಸ್ ಶುರು ಆದರೆ ನೀವು ಎಷ್ಟು ಆಯಿಲ್ ಹಾಕಿ ಮಸಾಜ್ ಮಾಡೋವರೆಗೂ ಕೂಡ ಇಟ್ ವಿಲ್ ನಾಟ್ ಗೋ ಅಟ್ ಆಲ್. ಸೊ ಹಂಗೇನೆ ಪೌಡರ್ ಫ್ಲೇಕ್ಸ್ ಬರ್ತಾನೆ ಇರುತ್ತೆ. ಯಾವಾಗ ಥಿಕ್ ಫ್ಲೇಕ್ಸ್ ಫಾರ್ಮೇಷನ್ ಆಗುತ್ತೆ ಆ ಫ್ಲೇಕನ್ನು ಒನ್ಸ್ ಯು ಲಿಫ್ಟ್ ಆ್ಯಂಡ್ ಸಿ ಅಂತ ಅಂದಾಗ ನಿಮಗೆ ಅಲ್ಲಿ ರೆಡ್ ಕಲರ್ ಒಂದು ಪಿನ್ ಡ್ರಾಪ್ ಒಂದು ಸ್ಪಾಟ್ಸ್ ಕಾಣುತ್ತೆ, ಅದನ್ನು ಆಸ್ಪಿಟ್ ಸ್ಪಾಟ್ಸ್ ಅಂತ ಹೇಳ್ತೀವಿ. ದಿಸ್ ಇಸ್ ಒನ್ ಆಫ್ ದ ಡಯಾಗ್ನೋಸ್ಟಿಕ್ ಪಾಯಿಂಟ್ ಆಫ್ ಸೋರಿಯಾಸಿಸ್. ಎಸ್ ಡಾಕ್ಟರ್, ಇದ್ರ ಬಗ್ಗೆ ಮತ್ತಷ್ಟು ಮಾತಾಡೋಣ. ಅದಕ್ಕಿಂತ ಮುಂಚೆ ಕರೆ ಸತ್ಯವಾಗಿದ್ದಾರೆ. ಹಲೋ ಹಲೋ ಹಲೋ, ನಮಸ್ಕಾರ ಸರ್, ತಮ್ಮ ಹೆಸರು? ಹಲೋ, ಚೇತನ್ ಅಂತ. ಚೇತನ್ ಅವರು ಎಲ್ಲಿಂದ ಕರೆ ಮಾಡ್ತಿರೋದು? ನಾನು ಮಲ್ಲೇಶ್ವರಂಯಿಂದ. ಓಕೆ ಸರ್, ತಮ್ಮ ವಯಸ್ಸು? 34. 34. ಓಕೆ ಸರ್, ನಮ್ಮ ಬಳಿ ಡಾಕ್ಟರ್ ಇದ್ದಾರೆ, ನಿಮ್ಮ ಸಮಸ್ಯೆ ಡಾಕ್ಟರ್ ಹತ್ರ ಹಂಚ್ಕೊಳ್ಳಿ. ಡಾಕ್ಟರ್ ನಮಸ್ತೆ. ನಮಸ್ತೆ ಚೇತನ್, ಹೇಳಿ. ಡಾಕ್ಟರ್, ನನಗೆ 34 ವರ್ಷ. ಓಕೆ. ನನಗೆ ಸ್ವಲ್ಪ ಸಕ್ಕರೆ ತೊಂದರೆ ಇದೆ ಡಾಕ್ಟರ್, ಶುಗರ್ ಡಯಾಬಿಟಿಕ್ ಇದೆ. ಓಕೆ. ಸೊ ಅದು ನಾನು ಮೆಡಿಸಿನ್ ತಗೊಂಡ್ತಾ ಹೋಗ್ತಾ ಇದ್ದೆ, ಬಟ್ ಕೆಲ ದಿನಗಳಿಂದ ನನಗೆ ತಲೆಯಲ್ಲಿ ಸ್ಕಿನ್ ಎಲ್ಲ ಉದುರು ತರ ಆಗ್ತಾ ಇತ್ತು, ಕೂದಲ ಜೊತೆ ಪದ್ರ ಪದ್ರಾಗಿ. ದಪ್ಪ ದಪ್ಪ ಫ್ಲೇಕ್ಸ್ ತರ? ಹೌದು ಡಾಕ್ಟರ್. ಸುಮಾರು ಏನ್ ಹೇಳಿ, ಸುಮಾರು ಎಷ್ಟು ದಿವಸದಿಂದ ನೀವು ಇದನ್ನ ಅಬ್ಸರ್ವ್ ಮಾಡ್ತಾ ಇದ್ದೀರಿ? ಬಿಕಾಸ್ ಯು ಆರ್ ಎ ಡಯಾಬಿಟಿಕ್ ಪೇಷಂಟ್, ರೈಟ್? ಹೌದು ಡಾಕ್ಟರ್. ಓಕೆ. ಸೊ ಸೊ ಎಷ್ಟು ವರ್ಷದಿಂದ ಅಥವಾ ಎಷ್ಟು ಮನಸ್ಸಿಂದ ನಿಮ್ಗೆ ಈ ತರ ಹೇರ್ ಜೊತೆಗೆ ಈ ತರ ದಪ್ಪ ದಪ್ಪ ಫ್ಲೇಕ್ಸ್ ಗಳು ಬೀಳ್ತಾ ಇದೆ ಅಂತ ಅಂತ ಫೀಲ್ ಆಗ್ತಾ ಇದೆ ನಿಮ್ಗೆ, ಅಥವಾ ರಿಯಲಿ ಅದು ಸಫರ್ ಆಗ್ತಾ ಇದೆ? ಡಾಕ್ಟರ್, ನನಗೆ ಆಕ್ಚುಲಿ ಡಯಾಬಿಟಿಸ್ ಆಗಿ ಒಂದು 3-4 ವರ್ಷ ಆದ ನಂತರ
ಸ್ವಲ್ಪ ತೊಂದರೆಗಳು ಅಂದ್ರೆ ಪರ್ಸನಲ್ ಎಲ್ಲ ಸ್ವಲ್ಪ ತೊಂದರೆಗಳಾಗಿ ಸ್ವಲ್ಪ ಟೆನ್ಷನ್ ಎಲ್ಲ ಜಾಸ್ತಿ ಆದ ನಂತರ ನನಗೆ ಏನಾಯ್ತು ಅಂದ್ರೆ ತಲೆಯಲ್ಲಿ ಫಸ್ಟ್ ನನಗೆ ಚಿಕ್ಕ ಚಿಕ್ಕ ಅಂದ್ರೆ ಬಾದಾಮಿ ಸೈಜ್ ಗುಳ್ಳೆ ತರ ಆದಂಗಾಯ್ತು. ಸೊ ನಾನು ಅದನ್ನ ಮುಟ್ತಾ ಇದ್ದೆ, ಅಬ್ಸರ್ವ್ ಮಾಡ್ತಾ ಇದ್ದೆ ಡಾಕ್ಟರ್. ಕೆಲ ದಿನ ಆದ ನಂತರ ಒಟ್ಟಿನ ತರ ಬೀಳೋ ಸ್ಟಾರ್ಟ್ ಆಯ್ತು. ನಾನು ಅದನ್ನ ಸ್ಕ್ರಾಚ್ ಮಾಡಿದಾಗ ಒಟ್ಟಿನ ತರ ಬೀಳೋದಾಯ್ತು. ಅದಾದ ನಂತರ ನಾನೊಬ್ಬ ನಮ್ಮ ಡಾಕ್ಟರ್ ಹತ್ರ ತೋರಿಸಿದೆ, ನಾನು ಸ್ಕಿನ್ ಸ್ಪೆಷಲಿಸ್ಟ್ ಅವ್ರ ಹತ್ರ. ಇಲ್ಲ ಅದು ಸೋರಿಯಾಸಿಸ್ ಇದೆ ಅಂತ ಹೇಳಿ ಅದ್ ನನ್ಗೆ ಒಂದು ಟಾರ್ 18 ಅಂತ ಒಂದು ಶಾಂಪು ಕೊಟ್ರು, ಕೆಲವೊಂದು ಮೆಡಿಸಿನ್ಸ್ ಕೊಟ್ರು. ನಾನು ಡಯಾಬಿಟಿಸ್ ಮೆಡಿಸಿನ್ಸ್ ತಗೊಳ್ತಾ ಇದ್ದೆ, ಅದಕ್ಕೋಸ್ಕರ ಹೆದರಿ ನಾನು ಅದು ಸ್ಕಿನ್ ಮೆಡಿಸಿನ್ಸ್ ಯಾವ್ದು ತಗೊಳ್ಳಿಲ್ಲ, ಅಂದ್ರೆ ಟ್ಯಾಬ್ಲೆಟ್ ಯಾವ್ದು ತಗೊಳ್ಳಿಲ್ಲ. ಬಟ್ ವಿತಿನ್ ಒಂದ್ ತಿಂಗಳಲ್ಲಿ ನನ್ಗೆ ಅದು ಟಾರ್ 18 ಅಂತ ಒಂದು ಶಾಂಪು ಇಂದ ಸೊ ಕಂಪ್ಲೀಟ್ ಆಗಿ ಚೆನ್ನಾಗಿ ಅನ್ಸಿತ್ತು. ತುಂಬಾ ಒಂದು ವರ್ಷದವರೆಗೂ ಅಟ್ಲೀಸ್ಟ್ ನನ್ಗೆ ಏನೂ ಆಗ್ಲಿಲ್ಲ ಅದರಿಂದ. ಬಟ್ ಅದಾದ ನಂತರ ಇವಾಗ ಮತ್ತೆ ನನ್ಗೆ ಅದೇ ಸ್ಥಳ ತಲೆಯಲ್ಲಿ ಅದೇ ತರ ಪ್ರಾಬ್ಲಮ್ ಕಾಣಿಸ್ತಾ ಇದೆ ಡಾಕ್ಟರ್. ಸೊ ಎವ್ರಿ ವಿಂಟರ್ ಯು ಸಫರ ಅಥವಾ ಹೇಗೆ? ಬಿಕಾಸ್ ಈ ವಿಂಟರ್ ಸೀಸನ್ ನಿಮಗೆ ಸ್ಕಿನ್ ಅಲ್ಲಿ ಅಥವಾ ಸ್ಕ್ಯಾಲ್ಪ್ ಅಲ್ಲಿ ಡ್ರೈನೆಸ್ ಇರೋರಿಗೆ ಇನ್ನೂ ಓವರ್ ಡ್ರೈ ಮಾಡುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಸಿ ಸ್ಟಾರ್ 18 ಅಂತ ಇರೋದು, ಇಟ್ ಇಸ್ ಆಂಟಿ ಡ್ಯಾಂಡ್ರಫ್, ಮತ್ತೆ ಅದರ ಕಂಟೆಂಟ್ ಸ್ವಲ್ಪ ಆಂಟಿ ಡ್ಯಾಂಡ್ರಫ್ ಕಂಟೆಂಟ್ ನಿಮಗೆ ಹೆಚ್ಚಿನ ಪಿ ಎಚ್ ಲೆವೆಲ್ ಇದ್ದ ಕಾರಣಕ್ಕೆ ಆ ಒಂದು ಬುಡ ಸಮೇತ ನಿಮಗೆ ಅದು ರಿಲೀಫ್ ಸಿಕ್ಕಿದೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಅಫ್ ಕೋರ್ಸ್ ಇಟ್ ಈಸ್ ಅ ರಿಪಿಟೇಷನ್ ತೋರಿಸ್ತಾ ಇದೆ ಅಂದಾಗ ಇಟ್ ಈಸ್ ಹ್ಯಾವ್ ಎ ಟೆಂಪ್ರವರಿ ಎಫೆಕ್ಷನ್ಸ್. ಸೊ ಹಾಗಾಗಿ ಒನ್ಸ್ ಇಟ್ ಹ್ಯಾಸ್ ಡೈಗ್ನೋಸ್ಟೆಡ್ ಎಸ್ ಎಸ್ ಒನ್ಸ್ ಇಟ್ ಹ್ಯಾಸ್ ಸೊ ಯು ಜಸ್ಟ್ ಯು ಟ್ರೈ ಟು ಅಂಡರ್ಸ್ಟ್ಯಾಂಡ್ ಎವ್ರಿ ವಿಂಟರ್ ಯು ಸಫರ್. ಸೊ ಎವ್ರಿ ವಿಂಟರ್ ನೀವು ಸಫರ್ ಆಗಬೇಕು ಅಂದರೆ ಸೊ ಅದಕ್ಕೆ ತಕ್ಕನಾಗಿ ನೀವು ಟ್ರೀಟ್ಮೆಂಟ್ ತಗೊಳ್ಬೇಕಾಗುತ್ತೆ. ಬಿಕಾಸ್ ನೌ ಇಟ್ ಹ್ಯಾಸ್ ರಿಸ್ಟ್ರಿಕ್ಟೆಡ್ ಟು ಓನ್ಲಿ ಸ್ಕ್ಯಾಲ್ಪ್. ಒನ್ಸ್ ಇಟ್ ಶೋಸ್ ದ ಎಫೆಕ್ಷನ್ಸ್ ಅಥವಾ ಒಂದು ಕಂಪ್ಲೇಂಟ್ಸ್ ನೀವು ಬಾಡಿ ಮೇಲೆ ಬರಕ್ಕೆ ಶುರು ಮಾಡಿದ್ರೆ ಇಟ್ ಇಸ್ ಎ ಆ್ಯಕ್ಚುಲಿ ಡಿಫ್ರೆಂಟ್ ರೂಟ್. ಸೊ ಅವಾಗ ಕಂಟ್ರೋಲಿಗೆ ಬರೋದಿಲ್ಲ. ಒನ್ಸ್ ಇಟ್ ಹ್ಯಾಸ್ ಟರ್ನ್ ಟು ಕ್ರಾನಿಕ್ ಸೋರಿಯಾಸಿಸ್ ಆದರೆ ಇಟ್ ಟೇಕ್ಸ್ ವೆರಿ ಲಾಂಗ್ ಟೈಮ್ ಟು ಗೆಟ್ ಹೀಲ್ ಆರ್ ಟ್ರೀಟ್. ಸೊ ಹಾಗಾಗಿ ಸೊ ದಿಸ್ ಈಸ್ ದ ಸೆಕೆಂಡ್ ಟೈಮ್ ಯು ಆರ್ ಗೆಟಿಂಗ್ ಅಂತ ಅಂದ ತಕ್ಷಣ ಖಂಡಿತ ಡೋಂಟ್ ನೆಗ್ಲೆಕ್ಟ್ ಇಟ್. ಆಲ್ರೆಡಿ ನಿಮಗೆ ಡಯಾಬಿಟಿಕ್ ಇದೆ. ಸೊ ಇಟ್ ಮತ್ತೆ ಇನ್ಫ್ಲಮೇಷನ್ಗೆ ಒಳಪಟ್ಟು ಡೀಪರ್ ವೂಂಡ್ ಆದರೆ ವೂಂಡ್ ಕೂಡ ಹೀಲ್ ಆಗಲಿಕ್ಕೆ ತುಂಬ ಕಾಲಾವಕಾಶ ಬೇಕಾಗುತ್ತೆ. ಸೊ ದಟ್ ಡೋಂಟ್ ನೆಗ್ಲೆಕ್ಟ್ ಇಟ್. ಸೊ ನಿಮಗೆ ಕೈಂಡ್ ಆಫ್ ಸ್ಕ್ಯಾಲ್ಪ್ ಸೋರಿಯಾಸಿಸ್ ಅಂತ ಹೇಳ್ಬೋದು, ದಪ್ಪ ದಪ್ಪ ಫ್ಲಾಕ್ಸ್ ಫ್ಲೇಕ್ಸ್ಗಳು ನಿಮಗೆ ಬೀಳ್ತಾ ಇದೆ, ಹೇರ್ ಫಾಲ್ ತುಂಬ ಇದೆ. ಸೊ ಎವ್ರಿ ವಿಂಟರ್ ನೀವು ಸಫರ್ ಆಗ್ತಾ ಇದೆ. ದಿಸ್ ಈಸ್ ಅ ಕ್ಲಿಯರ್ ಕಟ್ ಡಯಾಗ್ನೋಸ್ಟಿಕ್ ಆಫ್ ಒಂದು ಸ್ಕ್ಯಾಲ್ಪ್ ಸೋರಿಯಾಸಿಸ್. ಅದಕ್ಕೆ ಹೋಮಿಯೋಪತಿ ಚಿಕಿತ್ಸೆ ಖಂಡಿತವಾಗಿಯೂ ತುಂಬಾ ಜನಕ್ಕೆ ಹೆಲ್ಪ್ ಮಾಡಿದೆ. ಸೊ ಇಟ್ ಗೋಸ್ ಬೈ ಇಟ್ ರೂಟ್. ಸೊ ಹಾಗಾಗಿ ಇದಕ್ಕೆ ಯಾವುದೇ ಒಂದು ಸೈಡ್ ಎಫೆಕ್ಟ್ ಇರೋದಿಲ್ಲ, ಅಡ್ಡ ಪರಿಣಾಮ ಇರೋದಿಲ್ಲ. ಬಟ್ ಕೆಲವೊಂದು ಫುಡ್ ರಿಸ್ಟ್ರಿಕ್ಷನ್ಸ್ಗಳನ್ನು ನಿಮಗೆ ಹೇಳ್ತಾರೆ, ಖಂಡಿತ ಅದನ್ನು ಫಾಲೋ ಮಾಡಿ. ಫಾಸ್ಟ್ ಫುಡ್ಗಳು ಮತ್ತು ಈ ಒಂದು ಪ್ರಿಸರ್ವೇಟಿವ್ಗಳನ್ನು ಬಳಸಿ ಏನು ಫುಡ್ಡನ್ನು ಪ್ರಿಸರ್ವ್ ಮಾಡ್ತಾರೆ, ದಯವಿಟ್ಟು ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಬಿಕಾಸ್ ಇಟ್ ಈಸ್ ಎ ಟಾಕ್ಸಿಕ್ ಸಬ್ಸ್ಟೆನ್ಸ್, ಸೊ ವಿಚ್ ಕ್ರಿಯೇಟ್ಸ್ ಮೋರ್ ಕಾಂಪ್ಲಿಕೇಶನ್ಸ್ ಫಾರ್ ಯುವರ್ ಸ್ಕಿನ್, ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ವಾರಕ್ಕೆ 2-3 ಸತಿ ಹೆಡ್ ಬಾತ್ ಮಾಡ್ಕೊಳ್ಳಿ. ಸೊ ತುಂಬ ಪಿ ಎಚ್ ಜಾಸ್ತಿ ಇರೋದನ್ನು ಬಳಸಬೇಡಿ ಶಾಂಪೂಸು. ಇಟ್ ಹ್ಯಾವ್ ಅಗೇನ್ ಒಂದು ಕೆಮಿಕಲ್ ರಿಯಾಕ್ಷನ್ಗೆ ಒಳಪಡುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನ್ಯಾಚುರಲ್ ಆಗಿ ನೀವು ವಿಂಟರ್ಗೆ ಸಫರ್ ಆಗ್ತೀನಿ ಅಂದರೆ ಖಂಡಿತ ನೀವು ನಿಯರೆಸ್ಟ್ ಆಗಿರುವಂಥ ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ಗೆ ಭೇಟಿ ಮಾಡಿ ಆದಷ್ಟು ಬೇಗ ಟ್ರೀಟ್ಮೆಂಟನ್ನು ಫಾಲೋಅಪ್ ಮಾಡ್ಕೊಳ್ಳಿ. ಸೊ ದಟ್ ಯು ವಿಲ್ ಹ್ಯಾವ್ ಎ ಬೆಟರ್ ರಿಸಲ್ಟ್ ಅಂತ ಹೇಳ್ಬೋದು. ಎಸ್, ಧನ್ಯವಾದಗಳು ಚೇತನ್ ಅವರೇ ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್ ಹೇಳ್ದಂಗೆ ಆದಷ್ಟು ನೀವು ಇನ್ನು ನೆಗ್ಲೆಕ್ಟ್ ಮಾಡ್ದಲೆ ಕಾಂಪ್ಲಿಕೇಟ್ ಆಗೋಕ್ಕಿಂತ ಮುಂಚೆ ಸೂಕ್ತ ಪರಿಹಾರನ ಕೂಡ ಕಂಡ್ಕೊಳ್ಳಿ. ನಿಮಗೆ ಹತ್ತಿರವಾಗುವಂಥ ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ಗೆ ಭೇಟಿ ಕೊಟ್ಟು ಸೂಕ್ತ ಪರಿಹಾರನ ಫುಲ್ ಕಂಪ್ಲೀಟ್ ಟ್ರೀಟ್ಮೆಂಟ್ನ ಕೂಡ ನೀವಿಲ್ಲಿ ಪಡ್ಕೊಬೋದು. ಡಾಕ್ಟರ್, ನೀವು ಸೋರಿಯಾಸಿಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ, ಅದರಲ್ಲಿ ಸಾಕಷ್ಟು ಟೈಪ್ಸ್ ಕೂಡ ಇದೆ ಅಂತ. ಸೊ ಹಾಗಾದ್ರೆ ಯಾವ್ಯಾವ ಟೈಪ್ಸ್ ಆಫ್ ಸೋರಿಯಾಸಿಸ್ನ ನಾವು ಕಾಮನ್ ಆಗಿ ಕಾಣ್ಬೋದು? ಖಂಡಿತ. ಈಗ ನೋಡಿ, ಸೋರಿಯಾಸಿಸ್ ಅಲ್ಲಿ ನಾವು ಪಸ್ಚುಲಾರ್ ಸೋರಿಯಾಸಿಸ್ ನೋಡ್ತೀವಿ, ಪ್ಯಾಪ್ಯುಲಾರ್ ಸೋರಿಯಾಸಿಸ್ ನೋಡ್ತೀವಿ, ಗಟ್ಟೇಟ್ ಸೋರಿಯಾಸಿಸ್ ನೋಡ್ತೀವಿ, ಈಗ ಸ್ಕ್ಯಾಲ್ಪ್ ಸೋರಿಯಾಸಿಸ್ ಜಸ್ಟ್ ನೋ ಹಿ ಹ್ಯಾಸ್ ಕಾಲ್ಡ್ ನೋ. ಸೊ ದಟ್ ಆಲ್ಸೋ ಕೈಂಡ್ ಆಫ್ ಸೋರಿಯಾಸಿಸ್ ಮತ್ತು ಸೋರಿಯಾಟಿಕ್ ಆರ್ಥ್ರೈಟಿಸ್. ಹೀಗಾಗಿ ದ ಡಿಫ್ರೆನ್ಷಿಯೇಷನ್ ಅಂತ ನಾವೇನು ತೊಗೊಳ್ತೀವಿ, ಪಸ್ಚುಲಾರ್ ಸೋರಿಯಾಸಿಸ್ ಅಂತಂದರೆ ಸ್ಮಾಲ್ ಪ್ಯಾಚಸ್ಸಲ್ಲಿ ವಿತ್ ಸಿಂಪಲ್ ಕೈಂಡ್ ಆಫ್ ಒಂದು ಡೆವಲಪ್ಮೆಂಟ್ ಅಥವಾ ಸ್ಕಿನ್ನಲ್ಲಿ ಒಂದು ಬೊಬ್ಬೆ ಥರ ಆಗಿಬಿಟ್ಟು ಅದಕ್ಕೆ ಪಸ್ ಫಾರ್ಮೇಷನ್ ಆಗುತ್ತೆ, ಅದಕ್ಕೆ ನಾವು ಪಾಸ್ಚುಲಾರ್ ಸೋರಿಯಾಸಿಸ್ ಅಂತ ಹೇಳ್ತೀವಿ. ಗಟ್ಟೇಟ್ ಸೋರಿಯಾಸಿಸ್ ಅಂತಂದರೆ ದೆರ್ ಈಸ್ ಎ ಈಕ್ವಿಫಾರ್ಮ್, ಅಂದರೆ ದೇಹದ ಎಲ್ಲ ಭಾಗಗಳನ್ನು ಒಂದು ಆ್ಯಂಟಿ ಸರ್ಕ್ಯುಲಾರ್
ಪೋರ್ಷನ್ ಅಲ್ಲಿ ದೇಹದ ಯಾವುದೇ ಭಾಗದಲ್ಲೂ ಕೂಡ ಈ ತರದ ಒಂದು ಸೋರಿಯಾಸಿಸ್ ನ ಒಂದು ಪ್ಯಾಚಸ್ ಗಳನ್ನು ನಾವು ನೋಡ್ತೇವೆ ಮತ್ತೆ ಅಲ್ಲಿ ದ ಬಾರ್ಡರ್ ಇಸ್ ವೆರಿ ಅನ್ಹೆಲ್ದಿ ಅಂಡ್ ಸ್ಪ್ರೆಡಿಂಗ್ ಇಸ್ ಆಲ್ಸೋ ವೆರಿ ಫಾಸ್ಟ್ ಇಲ್ಲಿ ಯಾವುದೇ ತರದ ಒಂದು ಡಿಸ್ಚಾರ್ಜ್ ಆಗಲಿ ಅಥವಾ ಯಾವುದೇ ತರದ ಒಂದು ವಾಟರಿ ಥಿಂಗ್ ಅಪಿಯರ್ ಆಗೋದಿಲ್ಲ ಇಟ್ ಈಸ್ ಅ ಕೈಂಡ್ ಆಫ್ ಡ್ರೈನೆಸ್ ರೌಂಡ್ ಒಂದು ಕಾಯಿನ್ ಶೇಪ್ ಅಲ್ಲಿ ಇರುವಂಥದ್ದು ಇಟ್ ಮೇ ಬಿ ಸ್ಮಾಲರ್ ಆಸ್ ಅ ಪೀ ಅಂಡ್ ಬಿಗ್ಗರ್ ಆಸ್ ಅ ನಾವೊಂದು ಕಾಯಿನ್ ಥರ ಹೇಳ್ಬೋದು ದೇರ್ ಈಸ್ ಅ ಮಲ್ಟಿಪಲ್ ಥಿಂಗ್ಸು ಹ್ಯಾಂಡಲ್ ಆಗ್ಬೋದು ಬ್ಯಾಕಲ್ ಆಗ್ಬೋದು ಸ್ಟಮಕ್ ಏರಿಯಾದಲ್ಲಾಗ್ಬೋದು ಎಲ್ಲೆಲ್ಲಿ ನಿಮಗೆ ಫ್ಲೆಶಿ ಮಟೀರಿಯಲ್ ಇರುತ್ತೆ ಅಲ್ಲಿ ಜಾಸ್ತಿ ಈ ಒಂದು ಸೋರಿಯಾಸಿಸ್ನ ಗಟ್ಟೆ ಸೋರಿಯಾಸಿಸ್ ಅಂತ ಹೇಳ್ತೀವಿ ದೆನ್ ಕಮ್ಸ್ ಆಸ್ ಅ ಸ್ಕ್ಯಾಲ್ಪ್ ಸೋರಿಯಾಸಿಸ್ ಐ ಹ್ಯಾವ್ ಆಲ್ರೆಡಿ ಎಕ್ಸ್ಪ್ಲೇನ್ ಬಿಕಾಸ್ ಆಫ್ ಲಾಸ್ಟ್ ಕಾಲರ್ ಆ್ಯಂಡ್ ಒನ್ ಮೋರ್ ಈಸ್ ದ ಈ ಒಂದು ಸೋರಿಯಾಟಿಕ್ ಆರ್ಥ್ರೈಟಿಸ್ ಯಾಕೆ ಸೋರಿಯಾಟಿಕ್ ಆರ್ಥ್ರೈಟಿಸ್ ತುಂಬ ಇಂಪಾರ್ಟೆನ್ಸ್ ಅಂದರೆ ಬಿಕಾಸ್ ವೇರೆವರ್ ದ ಆರ್ಥ್ರೈಟಿಕ್ ಇನ್ಫ್ಲಮೇಷನ್ ಇರುತ್ತೆ ಆ ಇನ್ಫ್ಲಮೇಟರಿ ಪೋರ್ಷನ್ ಸುತ್ತಮುತ್ತ ದೆರ್ ಈಸ್ ಎ ಕೈಂಡ್ ಆಫ್ ರೆಡ್ನೆಸ್ ಮತ್ತು ಡ್ರೈ ಸ್ಕಿನ್ನು ಅಲ್ಲಿ ನೀವು ಓಪನ್ ಮಾಡಿದಾಗೆಲ್ಲ ಯು ವಿಲ್ ಹ್ಯಾವ್ ಅ ಮೋರ್ ಕೈಂಡ್ ಆಫ್ ಫ್ಲೇಕ್ಸ್ ಬರುತ್ತೆ ಸೊ ಪೇನ್ಫುಲ್ ಜಾಯಿಂಟ್ ಜೊತೆಗೆ ಅಲ್ಲಿ ಎಕ್ಸ್ಟರ್ನಲ್ ಸ್ಕಿನ್ ಕೂಡ ಓವರ್ ಡ್ರೈ ಇರುತ್ತೆ ಫ್ಲೇಕ್ಸ್ ಇರುತ್ತೆ ಮತ್ತು ನಿಮಗೆ ಅನ್ಹೆಲ್ದಿ ಲುಕ್ ಇರುತ್ತೆ ವೆನೆವರ್ ಯು ಫೋಲ್ಡ್ ಯು ಸ್ಟ್ಯಾಂಡ್ ವೆರೆವರ್ ಯು ಗೋ ಎಲ್ಲಿ ಮೂಮೆಂಟ್ಸ್ ಆಗುತ್ತೆ ಆವಾಗ ಹರ್ಟ್ ಆಗುತ್ತೆ ಸೊ ಅಲಾಂಗ್ ವಿತ್ ಆರ್ಥ್ರೈಟಿಸ್ ಯು ವಿಲ್ ಹ್ಯಾವ್ ಅ ಸ್ಕಿನ್ ಕಂಪ್ಲೇಂಟ್ಸ್ ಅಂದರೆ ಇಟ್ ಈಸ್ ಅ ಪ್ಯೂರ್ ಕ್ಲಿಯರ್ ಕಟ್ ಒಂದು ಸೋರಿಯಾಟಿಕ್ ಆರ್ಥ್ರೈಟಿಸ್ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಈ ಸೋರಿಯಾಸಿಸನ್ನು ನಾವು ಯಾವಾಗ ವರ್ಗೀಕರಣ ಮಾಡ್ತೀವಿ ಅದರದೇ ಆದ ಒಂದು ಕೆಲವೊಂದು ಕಾಸ್ ನಾನು ಆಲ್ರೆಡಿ ಹೇಳಿದೆ ಸೋರಿಯಾಸಿಸ್ ನಥಿಂಗ್ ಬಟ್ ಒಂದು ಆಟೋ ಇಮ್ಯೂನ್ ಡಿಸೀಸ್ ಮತ್ತು ಜೆನೆಟಿಕ್ ಆಗಿ ಇದು ತುಂಬ ಜನ ಸಫರ್ ಆಗ್ತಾರೆ ಅಂದರೆ ತಂದೆ ತಾಯಿಗಳಿಗೆ ಯಾರಿಗೆ ಹೆಚ್ಚಾಗಿ ಈ ಒಂದು ಸೋರಿಯಾಸಿಸ್ನ ಕಂಪ್ಲೇಂಟ್ ಇರುತ್ತೆ ಅದರ ಪರ್ಸೆಂಟೇಜ್ ಆಫ್ ಸಫರಿಂಗ್ ಮಕ್ಕಳಿಗೆ ತುಂಬ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು ಸೊ ಈ ಒಂದು ಸೋರಿಯಾಸಿಸ್ಸು ನವೇಡೇಸ್ ಎಸ್ ಆಫ್ ಕೋರ್ಸ್ ಲೈಫ್ ಸ್ಟೈಲ್ ಚೇಂಜ್ ಆಗಿದೆ ಮತ್ತು ಫುಡ್ ಹ್ಯಾಬಿಟ್ಸು ತುಂಬಾ ವೇರಿ ಆಗಿದೆ ಸೊ ಈ ಥರದ ಒಂದು ಫಾಸ್ಟ್ ಲೈಫ್ ಸ್ಟೈಲಿಂದನೂ ಕೂಡ ಒಂದು ಸೋರಿಯಾಸಿಸ್ ಬರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಇನ್ನೊಂದೇ ಸ್ಟ್ರೆಸ್ಫುಲ್ ಲೈಫ್ ಸ್ಟ್ರೆಸ್ಫುಲ್ ಲೈಫ್ ಸ್ಟೈಲ್ ಕೂಡ ಒನ್ ಆಫ್ ದ ಮೇಜರ್ ಪಾಸಿಟಿವ್ ಫ್ಯಾಕ್ಟರ್ ಫಾರ್ ದ ಸೋರಿಯಾಸಿಸ್ ಅಂತಲೇ ಹೇಳ್ಬೋದು ಸೊ ಒಟ್ಟಾರೆ ಸ್ಕಿನ್ ಕಂಪ್ಲೇಂಟ್ಸ್ಗಳು ವೆರಿ ಮೈನರ್ ಇದ್ದಾಗ ಖಂಡಿತ ಯಾವುದೇ ಒಂದು ನಿಮಗೆ ಒಂದು ಹೆಚ್ಚಿನ ಸಫರಿಂಗ್ಸನ್ನು ಕೊಡೋದಿಲ್ಲ ಬಟ್ ಒನ್ಸ್ ಇಟ್ ಟರ್ನ್ಸ್ ಟು ಕ್ರಾನಿಸಿಟಿ ಅಂದಾಗ ಖಂಡಿತ ನಿಮ್ಮ ಒಂದು ಜೀವನ ಶೈಲಿನೇ ಅದಕ್ಕೆ ಚೇಂಜ್ ಆಗಬೇಕಾಗುತ್ತೆ ಲಾಟ್ಸ್ ಆಫ್ ನೀವು ಚೇಂಜಸ್ಸನ್ನು ಮಾಡ್ಕೊಳ್ಬೇಕಾಗುತ್ತೆ ಬಿಕಾಸ್ ಇಟ್ ಈಸ್ ನಾಟ್ ಸೋ ಈಸಿ ಟು ಟ್ರೀಟ್ ಸ್ಕಿನ್ ಆ್ಯಸ್ ಅ ಕ್ರಾನಿಕ್ ಏಲ್ಮೆಂಟ್ಸ್ ಬಿಕಾಸ್ ಇಟ್ ಈಸ್ ಅ ಎಕ್ಸ್ಟರ್ನಲ್ ಅಪಿಯರೆನ್ಸ್ ಆಗಿರೋದ್ರಿಂದ ಪೇಷಂಟ್ಸ್ ವಿಲ್ ಎಕ್ಸ್ಪೆಕ್ಟ್ ಮೋರ್ ಫ್ರಮ್ ದ ಕನ್ಸಲ್ಟೆಂಟ್ ಡಾಕ್ಟರ್ ಬಿಕಾಸ್ ಅವರಿಗೆ ತುಂಬ ಸ್ಟ್ರೆಸ್ ಆಗಿರುತ್ತೆ ಎಲ್ಲರೂ ಕೇಳ್ತಾರೆ ಈ ಒಂದು ಸೋರಿಯಾಸಿಸಲ್ಲಿ ಖಂಡಿತ ಶೇಕ್ ಹ್ಯಾಂಡ್ ಮಾಡೋಕ್ಕೂ ಅವ್ರಿಗೆ ಆಗ್ತಾ ಇರೋದು ಬಿಕಾಸ್ ಆಫ್ ವೆರಿ ಡ್ರೈ ಸ್ಕಿನ್ ಮತ್ತು ಕಟ್ಸ್ ಜಾಸ್ತಿ ಇರುತ್ತೆ ಹರ್ಟ್ ಆಗ್ತಿರುತ್ತೆ ದಿ ಕೆನಾಟ್ ಟಚ್ ವೆರಿ ಟೆಂಪ್ರೇಚರ್ ಥಿಂಗ್ಸನ್ನು ಅವರು ಟಚ್ ಮಾಡೋಕ್ಕಾಗಲ್ಲ ಸೊ ಎವ್ರಿ ಮೂಮೆಂಟಲ್ಲೂ ಅವರು ತುಂಬಾ ಕಾಶಿಯಸ್ ಆಗಿರಬೇಕಾಗುತ್ತೆ ಈ ಸೋರಿಯಾಸಿಸ್ ಅಥವಾ ಇನ್ನೇನೋ ಎಕ್ಸಿಮಾ ಕೈಂಡ್ ಆಫ್ ಥಿಂಗ್ ಸೊ ಹಾಗಾಗಿ ಒಂದ್ಸತಿ ನಿಮಗೆ ಸ್ಕಿನ್ ಟ್ರಬಲ್ ಅಂತ ಬಂದು ಅದು ಕ್ರಾನಿಕ್ ಅಂತ ಬಂದಾಗ ಖಂಡಿತ ಯು ಹ್ಯಾವ್ ಟು ಗೋ ವಿತ್ ಡಾಕ್ಟರ್ ಸೊ ಅವ್ರು ಹೇಳಿದಾಗೆ ಅವರು ಫಾಲೋ ಮಾಡಿದಂಗೆ ನೀವು ಖಂಡಿತ ಟ್ರೀಟ್ಮೆಂಟನ್ನು ತಗೊಂಡ್ರೆ ಇದಕ್ಕೆ ಖಂಡಿತ ತಕ್ಕನಾಗಿ ಒಂದು ರಿಸಲ್ಟನ್ನು ಫಾಸ್ಟಾಗಿ ನೀವು ಪಡೆಯಬಹುದು ಎಸ್ ಡಾಕ್ಟರ್ ನೀವು ಸೋರಿಯಾಸಿಸ್ ಬಗ್ಗೆ ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಡ್ತಾ ಇದ್ದೀರಿ ಹಾಗಾದ್ರೆ ಈ ಚರ್ಮ ಕಾಯಿಲೆಗಳನ್ನ ನಾವು ನಿಯಂತ್ರಿಸಕ್ಕೆ ಯಾವೆಲ್ಲ ಪ್ರಿಕಾಷನರಿ ಮೆಷರ್ಸ್ನ ನಾವು ತಗೊಬೋದು ಸೊ ದಟ್ ನಮ್ಗೆ ಸ್ಕಿನ್ ಡಿಸೀಸಸ್ ಅಂತ ಏನು ಹೇಳ್ತೀವಿ ಅದು ನಮ್ಮವರೆಗೂ ಬರೋದನ್ನ ನಾವು ತಡೆಗಟ್ಟಬಹುದು ಎಸ್ ಡೆಫಿನೆಟ್ಲಿ ದಿಸ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಕ್ವಶನ್ ಬಿಕಾಸ್ ಎಲ್ರಿಗೂ ಕಾಡ್ತಿರುತ್ತೆ ಹೌ ಟು ಹ್ಯಾಂಡಲ್ ದೀಸ್ ಥಿಂಗ್ಸ್ ಅಂತ ಸೊ ಹ್ಯಾಂಡ್ಲಿಂಗ್ ಈಸ್ ನಾಟ್ ಸೋ ಈಸಿ ಬಟ್ ದೇ ಹ್ಯಾವ್ ಟು ಫಾಲೋ ಅಂತ ನನ್ನ ಅನಿಸಿಕೆ ಬಿಕಾಸ್ ಈ ಒಂದು ಸ್ಕಿನ್ಗೆ ವಿಟಮಿನ್ ಇ ಅನ್ನೋದು ವಿಟಮಿನ್ ಡಿ ಅನ್ನೋದು ತುಂಬಾ ಇಂಪಾರ್ಟೆಂಟು ಸೊ ಅದರ ಡೆಫಿಷಿಯನ್ಸಿ ಆಗೋದನ್ನು ಖಂಡಿತವಾಗಿಯೂ ನಾವು ಮಾಡಬಾರ್ದು ಬಿಕಾಸ್ ನಮ್ಮ ದಿನನಿತ್ಯದ ಫುಡ್ಡಲ್ಲಿ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಕ್ಯಾಲ್ಶಿಯಂ ಮತ್ತು ವಿಟಮಿನ್ ಇ ಇರುವಂಥ ಫುಡ್ಡನ್ನು ಬಳಸಲೇಬೇಕಾಗುತ್ತೆ ಬಿಕಾಸ್ ಯು ವಿಲ್ ಹ್ಯಾವ್ ಅ ಮೋರ್ ಒಂದು ಟೆಕ್ಸ್ಚರ್ ಮತ್ತು ಸ್ಕಿನ್ನಲ್ಲಿ ಒಂದು ತರನಾದ ಒಂದು ಶೈನ್ ಮತ್ತು ಒಂದು ಸಾಫ್ಟ್ನೆಸ್ ಬೇಕು ಅಂದರೆ ವಿಟಮಿನ್ ಇ ಬೇಕಾಗುತ್ತೆ ಸೊ ಅಲ್ಲಿ ನಿಮಗೆ ವಿಟಮಿನ್ ಇ ಕೊರತೆ ಖಂಡಿತ ಇರುತ್ತೆ ದೆನ್ ನಿಮಗೆ ಟೆಂಪ್ರೇಚರ್ ವೇರಿಯೇಷನ್ ನೀವು ಯಾವ ಟೆಂಪ್ರೇಚರ್ಗೆ ನಿಮ್ಮ ಸ್ಕಿನ್ನು ಹೊಂದುತ್ತೆ ಅನ್ನೋದನ್ನು ನಿಮಗೆ ಮನವರಿಕೆ ಆಗಬೇಕು ಆ ಟೆಂಪ್ರೇಚರ್ಗೆ ತಕ್ಕನಾಗಿ ನೀವು ಅದನ್ನು ಮ್ಯಾನೇಜ್ ಮಾಡ್ಕೊಳ್ಬೇಕು ದೆನ್ ಕಮ್ಸ್ ಟು ಲೈಫ್ ಸ್ಟೈಲ್ ಇತ್ತೀಚೆಗೆ ಹೆಚ್ಚಾಗಿ ಈ ಒಂದು ಆಯಿಲಿ ಥಿಂಗ್ಸು ಒಂದು
ಫಾಸ್ಟ್ ಫುಡ್ಗಳು ಜಂಕ್ ಫುಡ್ಗಳು ಮತ್ತು ಈ ಒಂದು ಡ್ರಿಂಕ್ಸ್ಗಳು ಸ್ಮೋಕಿಂಗ್ ಅಭ್ಯಾಸ ಈ ಥರದ ಒಂದು ಫಾಸ್ಟ್ ಲೈಫ್ ಸ್ಟೈಲನ್ನು ಅಳವಡಿಸ್ಕೊಳ್ತಿದ್ದಾರೆ. ಖಂಡಿತ ಒಂದು ರೀತಿಯಿಂದ ಅದು ಲೈಫ್ ಸ್ಟೈಲ್ ಅವರನ್ನು ಅವರು ಮಾರ್ಪಾಡು ಹೊಂದಿರ್ಬೋದು, ಬಟ್ ಕಾಯಿಲೆ ಅಂತ ಬಂದಾಗ ಡೆಫಿನೆಟ್ಲಿ ವಾಟ್ ಎವರ್ ಯು ಟೇಕ್ ಈಸ್ ಎ ಸಿಂಪಲ್ ಥಿಂಗ್ ಆದರೂ ಇಟ್ ಮ್ಯಾಟರ್ಸ್ ಅ ಲಾಟ್. ಸೊ ಹಾಗಾಗಿ ಇಲ್ಲ ಡಾಕ್ಟರ್ ನಾನು ವಾರಕ್ಕೆ ಎರಡೇ ಬಾರಿ ಸಿಗರೇಟ್ ಸೇರ್ತೀನಿ ಅಂತ ಅನ್ನೋರು ತುಂಬ ಜನ ಇರ್ತಾರೆ. ಬಟ್ ಏನು ಅಂತಂದರೆ ನೀವು ಯಾವಾಗ ಅಂಟಿಲ್ ಅನ್ಲೆಸ್ ನೀವು ಹೆಲ್ದಿ ಇರ್ತೀರಾ ಅಲ್ಲಿವರೆಗೂ ನಥಿಂಗ್ ಈಸ್ ಆ್ಯಕ್ಚುಲಿ ಅ ಪ್ರಾಬ್ಲಮ್. ಒನ್ಸ್ ಇಟ್ ಸ್ಟಾರ್ಟ್ಸ್ ಗೆಟ್ಟಿಂಗ್ ಅಂತಂದಾಗ ಈವನ್ ಸಿಂಪಲ್ ಥಿಂಗ್ಸ್ ಆಲ್ಸೋ ಮ್ಯಾಟರ್ಸ್ ಅ ಲಾಟ್. ಸೊ ಹಾಗಾಗಿ ನಿಮ್ಮ ಲೈಫ್ ಸ್ಟೈಲು ಮತ್ತು ನೀವು ತಗೊಳ್ತಾ ಇರುವಂಥ ಫುಡ್ಡು ತುಂಬಾ ಇಂಪಾರ್ಟೆಂಟ್ ರಾದರ್ ದನ್ ದ ಟ್ರೀಟ್ಮೆಂಟ್. ಸೊ ಹಾಗಾಗಿ ನೀವು ಹೇಗಿರ್ತೀರಿ, ಏನು ಮಾಡ್ತೀರಾ, ಏನು ಫುಡ್ ತಗೊಳ್ತೀರಾ ಅನ್ನೋದನ್ನು ನೀವು ಕ್ಲಿಯರಾಗಿ ಮನವರಿಕೆ ಮಾಡಿಕೊಂಡು ಅದರ ತಕ್ಕಂಗೆ ಲೈಫ್ ಸ್ಟೈಲನ್ನು ಹೊಂದ್ಕೊಂಡ್ರೆ ಖಂಡಿತ ಈ ಸ್ಕಿನ್ ಡಿಸೀಸನ್ನು ಆದಷ್ಟು ನೀವು ಕಂಟ್ರೋಲಲ್ಲಿ ಇಟ್ಕೊಳ್ಬೋದು ಅಥವಾ ಬರದೇ ಇರೋ ಹಾಗೆ ಮೇಂಟೈನ್ ಮಾಡಿ. ಎಸ್ ಡಾಕ್ಟರ್, ಹಾಗಿದ್ರೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಬಂದು ಈ ಚರ್ಮದ ಕುರಿತಾಗಿ ಸಾಕಷ್ಟು ವಿಷಯಗಳನ್ನ ನಮ್ಮ ಜೊತೆಗೆ ವೀಕ್ಷಕರಿಗೆ ಕೂಡ ಶೇರ್ ಮಾಡ್ಕೊಂಡಿದ್ರೆ ಮೊದಲನೇದಾಗಿ ಇದಕ್ಕೆ ನಿಮಗೆ ಧನ್ಯವಾದಗಳು. ನಮಸ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಚರ್ಮದ ಕಾಯಿಲೆ ಅಂದ್ರೇನು, ಅದರಲ್ಲಿರುವ ವಿಧಗಳೇನು, ಅಥವಾ ಅದರಿಂದ ಆಗುವ ಕಾರಣಗಳು, ಅದನ್ನ ಯಾವ ರೀತಿಯಲ್ಲಿ ನಾವು ತಡೆಗಟ್ಬೋದು ಅಂತ ನಮ್ಮ ಡಾಕ್ಟರ್ ಇವತ್ತು ನಮಗೆ ಕಾರ್ಯಕ್ರಮದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಹಾಗಾದ್ರೆ ನೀವು ಕೂಡ ಈ ಕಾಯಿಲೆಗಳಿಂದ ಏನಾದರೂ ಬಳಲ್ತಾ ಇದ್ರೆ ಒಮ್ಮೆ ನಿಮಗೆ ಹತ್ತಿರವಾಗುವ ಹೋಮಿಯೋ ಕೇರ್ ಶಾಖೆಗೆ ಭೇಟಿ ಕೊಟ್ಟು ಅಲ್ಲಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರನ ಕೂಡ ಕಂಡ್ಕೊಬೋದು. ಬ್ಯಾಂಗ್ಳೂರಲ್ಲಿ ಹಲವಾರು ಕಡೆ ಕೂಡ ನಮ್ಮ ಶಾಖೆ ಇದೆ, ಅದುವೇ HS ಲೇಔಟ್, ಮಲ್ಲೇಶ್ವರಂ, ಜಯನಗರ್, ಇಂದಿರಾನಗರ್. ಇದಲ್ಲದೆ ರಾಜ್ಯಾದ್ಯಂತ ಹಲವಾರು ಜಿಲ್ಲೆಗಳಲ್ಲಿಯೂ ಸಹ ನಮ್ಮ ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಶಾಖೆ ಇದ್ದು ನಿಮಗೆ ಹತ್ತಿರವಾಗುವಂಥ ಒಂದು ಶಾಖೆಗೆ ಭೇಟಿ ಕೊಟ್ಟು ನಿಮ್ಮ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರನ ಕೂಡ ಕಂಡ್ಕೊಬೋದು. ಇಲ್ಲಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಕೂಡ ನಿಮಗೆ ಇರುವುದಿಲ್ಲ. ಇದು ಇವತ್ತಿನ ಕಾರ್ಯಕ್ರಮ ಆಗಿತ್ತು. ಮುಂದಿನ ಸಂಚಿಕೆಯಲ್ಲಿ ನಾನು ನಿಮ್ಮ ಮುಂದೆ ಸಿಗ್ತೀನಿ. ಅಲ್ಲಿಯವರೆಗೂ ನಮಸ್ಕಾರ.